ನಮ್ಮ ಇಡೀ ಸನಾತನ ಧರ್ಮ ನಮಗೆ ಶ್ರೇಷ್ಠವಾಗಿ ಬೋಧಿಸಿದ ಅನೇಕ ಸಂಗತಿಗಳ ನಡುವೆ ನಮಗೆ ಶ್ರೇಷ್ಠವಾಗಿ ನಮಗೆ ತಲುಪಿಸಿದ ಇಡೀ ಜಗತ್ತಿಗೆ ಸಾರಿದ ಇನ್ನೊಂದು ವಿಚಾರ ಸಾವು. ಈ ಸಾವನ್ನು ಕೂಡ ಸುಲಭವಾಗಿ ತೆಗೆದುಕೊಳ್ಳಬಹುದು ಅಂತ ಹೇಳಿದ್ದೇ ನಮ್ಮ ಹಿಂದೂ ಧರ್ಮ. ಯೋಚನೆ ಮಾಡಿ, ನಮ್ಮಲ್ಲಿ ಸಂಜೆ ಹೊತ್ತು ಮನೇಲಿ ಯಾರಾದರೂ ಸಾವಿನ ಬಗ್ಗೆ ಮಾತಾಡಿದ್ರೆ ಹಿರಿಯರು ಹೇಳ್ತಾರೆ, ಏಯ್ ಅದೇನದು ಅನಿಷ್ಟ ಇಷ್ಟೊತ್ತಂಗೆ ಮಾತಾಡೋದು ಅಂತಾರೆ. ಅಂದರೆ ಸಾವು ಎಂದೋ ಒಂದು ದಿನ ನಿಮ್ಮ ಬಳಿಗೆ ಬಂದೇ ಬರುವ ಅತಿಥಿ, ಅವನು ಬಂದೇ ಬರುತ್ತಾನೆ. ನೀವು ನೆನೆಸ್ಕೊಂಡ್ರು ನೆನೆಸ್ಕೊಳ್ಳದೆ ಹೋದರೂ ಅದು ಬಂದೇ ಬರುತ್ತೆ, ಹೌದಲ್ಲ? ಈ ಸಾವಿಗೆ ಹೆದರದೆ ಹೇಗೆ ಬದುಕಬೇಕು ಅನ್ನೋದನ್ನು ನಾನು ಈ ಮುಂಚೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ಸಾಧ್ಯವಾದರೆ ನಮ್ಮ ಆಶ್ರಮದ ಚಾನಲಲ್ಲಿ ಇದೆ, ಅದನ್ನು ನೋಡಿ ಸಾವನ್ನು ಹೇಗೆ ಹೇಗೆ ನೋಡ್ಬೋದು, ಅಥವಾ ಸಾವಿಗೆ ಹೆದರದ ಹಾಗೆ ನಾವು ಹೇಗೆ ಬದುಕಬಹುದು, ಅಥವಾ ಸಾವನ್ನು ಗೆದ್ದವನು ಅಥವಾ ಸಾವಿನ ಭಯವನ್ನು ಬಿಟ್ಟವನು ನಿಜವಾಗಲೂ ಬದುಕಬಲ್ಲ. ಜೀವನವನ್ನು ನಿಜವಾಗಲೂ ಬದುಕುವನು ಯಾರು ಅಂದರೆ ಸಾವಿನ ಭಯ ಬಿಟ್ಟವನು. ಯಾಕಂದರೆ ನಮ್ಮ ಸಂಸ್ಕೃತಿಯಲ್ಲಿ ಅಥವಾ ನಮ್ಮ ಧರ್ಮದ ಹಿನ್ನೆಲೆಯನ್ನು ನೋಡ್ತಾ ಹೋದರೆ ಎಷ್ಟೋ ಸನ್ಯಾಸಿಗಳು ಋಷಿಮುನಿಗಳು ಸಾವನ್ನು ಬಯಸಿ ಹೋದವರಿದ್ದಾರೆ. ಬಯಸಿ ಹೋದವರು ಅಂದರೆ ಈ ಆತ್ಮಹತ್ಯೆ ಮಾಡಿಕೊಳ್ಳೋದು ಅಂತ ಅಲ್ಲ, ಇಚ್ಛಾಮರಣಿ ಅಂದರೆ ತನಗೆ ಬೇಕಾದಾಗ ಈ ದೇಹವನ್ನು ತ್ಯಾಗ ಮಾಡಿ ಆತ್ಮ ಹೊರಗಡೆ ಹೋಗುವಷ್ಟು ಯೋಗ ಪದ್ಧತಿಯಿಂದ ಯೋಗದ ಶಕ್ತಿಯಿಂದ ಇಚ್ಛಾಮರಣಿಗಳಾಗುವಂತಹ ಆ ಪದ್ಧತಿಯನ್ನು ಜಗತ್ತಿಗೆ ಪರಿಚಯಿಸಿದ್ದು ನಮ್ಮ ಸನಾತನ ಧರ್ಮ. ಬೇರೆ ಧರ್ಮದಲ್ಲೂ ಅದರದೇ ಆದ ನಂಬಿಕೆಗಳಿರ್ಬೋದು, ವಿ ರೆಸ್ಪೆಕ್ಟ್. ಬಟ್ ನಾನು ನಮ್ಮ ಸನಾತನ ಧರ್ಮದಲ್ಲಿ ಏನು ಇದ್ರ ಬಗ್ಗೆ ಹೇಳಿದ್ದಾರೆ ಅನ್ನೋದನ್ನು ನಿಮ್ಮ ಜ್ಞಾನಕ್ಕೋಸ್ಕರ ಹೇಳ್ತೀನಿ. ಬಟ್ ನನ್ನ ಆಸೆ ನಾವು ಸಾವನ್ನು ದ್ವೇಷ ಮಾಡುವುದನ್ನು ಬಿಡಬೇಕು. ಮನುಷ್ಯರು ಸಾವಿಗೆ ಯಾಕೆ ಹೆದರುತ್ತಾರೆ ಅಂತ ಎರಡು ಕಾರಣ ಇದೆ. ಇದನ್ನು ಭಾಗವತದಲ್ಲಿ ಹೇಳ್ತಾರೆ. ಒಂದು, ಮನುಷ್ಯ ಅಂದ್ಕೊಳ್ತಾನಂತೆ, ನಾನು ಸತ್ತು ಹೋಗ್ಬಿಟ್ರೆ ನನಗಿದಾದ ಮೇಲೆ ನನಗೊಂದು ಅಸ್ತಿತ್ವ ಇದೆಯೋ ಇಲ್ವೋ ಯಾರಿಗೆ ಗೊತ್ತು? ಈಗ ಮನುಷ್ಯನಿಗೆ ಬದುಕುವ ಆಸೆ, ಇದಾದಮೇಲೂ ನಾನು ಇರಬೇಕು ಅಂತ ಅವನಿಗೊಂದು ಆಸೆ ಇದೆ. ಬಟ್ ಅವನ ಅಜ್ಞಾನ ಏನಂದರೆ, ನಾನು ಸತ್ತ ಮೇಲೆ ನನಗಿನ್ನೊಂದು ಅಸ್ತಿತ್ವ ಇದೆಯೋ ಇಲ್ವೋ ಯಾರಿಗೆ ಗೊತ್ತು, ಹಾಗಾಗಿ ನಾನು ಸಾಯೋದು ಬೇಡ ಅಂತ ಅವನಿಗೊಂದು ಆಸೆ. ಯಾಕಂದರೆ ಈಗ ಸತ್ತಾದ ಮೇಲೆ ಇನ್ನೊಂದೇನೋ ಇದೆಯೋ ಇಲ್ವೋ ಯಾರಿಗೆ ಗೊತ್ತು, ಇಲ್ಲದೆ ಹೋದರೆ ಇದೇ ಜೀವನ ಕೊನೆಯಾಗ್ಬಿಡುತ್ತಲ್ಲ, ಹಾಗಾದರೆ ಇನ್ನೊಂಚೂರು ಬದುಕು ಹೋಗೋಣ ಅಂತ ಅವನು ಅಂದ್ಕೊಳ್ತಾನೆ. ಇದು ಒಂದನೇ ಕಾರಣ. ಎರಡನೇದು, ಸತ್ತಾದ ಮೇಲೆ ಮುಕ್ತಿ ಸ್ವರ್ಗ ಏನೇನೋ ಹೇಳ್ತಾರೆ, ಸತ್ತಾದ ಮೇಲೆ ಅದು ಯಾವುದು ಸುಖ ಸಿಗದೆ ಹೋದರೆ, ಯಾಕಂದರೆ ಇಲ್ಲಾದರೂ ಒಂಚೂರು ಸುಖ ಇದೆ, ಇಲ್ಲಾದರೂ ಒಂಚೂರು ಏನೋ ಹಂಗೆ ಹೆಂಗೋ ನೋವು ನಲಿವು ನೋವು ನಲಿವು, ಒಂದು ದಿವಸ ಬೆಲ್ಲ ಒಂದು ದಿವಸ ಬೇವು ತಿಂದ್ಕೊಂಡು ಹೆಂಗೋ ಇದ್ದೀನಿ, ಇದಾದಮೇಲೆ ಒಂಚೂರು ಇಲ್ಲ ಸುಖ, ಅಲ್ಲಿ ಬರೀ ಕಷ್ಟನೇ ಇದೆ ಅಂತ ಆಗ್ಬಿಟ್ರೆ ಏನು ಮಾಡೋದು? ಬೇಡ ಬೇಡ, ಹಾಗಾದ್ರೆ ಇಲ್ಲೇ ಇರೋಣ ಅಂದರೆ ಇಲ್ಲೇ ಇರುವ ಬಯಕೆ ಸಾವನ್ನು ದ್ವೇಷಿಸುವ ಹಾಗೆ ಮಾಡುತ್ತೆ, ಹೌದಲ್ವಾ? ಅಂದರೆ ಇದೆಲ್ಲದಕ್ಕೂ ಕೂಡ ನಿದರ್ಶನ ಅನ್ನುವ ರೀತಿ, ಇದೆಲ್ಲವನ್ನು ಕೂಡ ಗೊಂದಲಗಳಿಲ್ಲದೆ ನಿವಾರಿಸುವಷ್ಟು ಶಕ್ತಿ ನಮ್ಮ ಪುರಾಣಗಳಲ್ಲಿ ನಮ್ಮ ಹಿರಿಯರು ಬರೆದಿದ್ದಾರೆ ಅಥವಾ ಉಲ್ಲೇಖ ಮಾಡಿದ್ದಾರೆ. ನಾನು ನಿಮಗೆ ಉಪನಿಷತ್ತಲ್ಲಿ ಕಠೋಪನಿಷತ್ ಅಂತ ಬರುತ್ತೆ, ಅಲ್ಲಿ ಒಬ್ಬ ನಚಿಕೇತ ಅಂತ ಒಬ್ಬ ಹುಡುಗ ಬರ್ತಾನೆ. ಅವನು ಬಯಸಿ ಬಯಸಿ ತಂದೆ ಹತ್ರ ಒತ್ತಾಯ ಮಾಡಿ ಹಠ ಮಾಡಿ, ಈಗ ನಮ್ಮ ಮಕ್ಕಳುಗಳು ಅಪ್ಪ ನಾನು ಟ್ರಿಪ್ ಹೋಗ್ತೀನಿ, ಅಪ್ಪ ನನ್ನ ಫ್ರೆಂಡ್ ಜೊತೆ ಹೋಗ್ತೀನಿ ಅಂತ ಹಠ ಮಾಡ್ತಾರಲ್ಲ, ಹಾಗೆ ಆ ನಚಿಕೇತ ಅನ್ನೋ ಒಬ್ಬ ಹುಡುಗ, 9 ವಯಸ್ಸಿನ ಹುಡುಗ, ವಾಜಶ್ರವಸ ಅನ್ನೋ ತಂದೆ ಹತ್ರ ಹಠ ಮಾಡಿ ಯಮಲೋಕಕ್ಕೆ ಹೋಗ್ತಾನೆ. ಈಗ ನಾನು ಆ ಕಥೆಗೆ ಆಮೇಲೆ ಬರ್ತೀನಿ. ಅದಕ್ಕೂ ಮುಂಚೆ ನಮ್ಮ ತಿಳಿದವರು ಒಬ್ಬರು ಜ್ಞಾನಿಗಳು ಒಂದು ಕತೆ ಹೇಳಿದ್ರು. ನನಗೆ ಯಾವಾಗಲೂ ಅಷ್ಟೇ, ಈ ಆತ್ಮ ಸಾಕ್ಷಾತ್ಕಾರ ಆದವರು ನಿಮಗೆ ಸಿಗೋದು ಬಹಳ ಅಪರೂಪ. ಹೀಗೆ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡ ಒಬ್ಬ ಮುದುಕರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬರಿದ್ದರಂತೆ. ಅವರು ಪರಮಾತ್ಮನ ಸಾಕ್ಷಾತ್ಕಾರ ಅಲ್ಲ, ಆತ್ಮ ಸಾಕ್ಷಾತ್ಕಾರ. ಈ ಆತ್ಮ ಸಾಕ್ಷಾತ್ಕಾರದ ನಂತರ ಬರುವುದು ಅದು ದೈವ ಸಾಕ್ಷಾತ್ಕಾರ ಅಥವಾ ಅದೊಂದು ಮುಕ್ತಿಯ ಹಂತಕ್ಕೆ ಬರ್ತಕ್ಕಂಥದ್ದು. ಬಟ್ ಈ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿರ್ತಕ್ಕಂಥ ಒಬ್ಬರು ಹಿರಿಯರಿದ್ದರು, ಮುದುಕು, ಆಲ್ಮೋಸ್ಟ್ ವಯಸ್ಸಾಗಿತ್ತು. ಅವ್ರಿಗೆ ಒಬ್ಬಳು 25 ವರ್ಷದ ಮೊಮ್ಮಗಳಿದ್ಲಂತೆ. ಆ ಮೊಮ್ಮಗಳಿಗೆ ಕ್ಯಾನ್ಸರ್ ಬಂದಿತ್ತು, ಪಾಪ ನರಳಾಡ್ತಾ ಇದ್ಲು.
ಚಿಕಿತ್ಸೆ ಇಲ್ಲದ ಕಾಲ ಆವಾಗ ನರಳಾಡ್ತಾ ಇದ್ಲು. ಮನೆಯಲ್ಲಿ ಯಾರೋ ಒಬ್ರು ಈ ರೀತಿ ನರಳಾಡ್ತಿದ್ದಾರೆ ಅಂದಾಗ ಹೇಗೆ ಮನೆಯವರೆಲ್ಲ ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ? ಆ 25 ವರ್ಷದ ಯುವತಿ, ಈ ಸಾಕ್ಷಾತ್ಕಾರ ಮಾಡಿಕೊಂಡಿರುವ ಈ ಆಧ್ಯಾತ್ಮಿಕ ಪುರುಷ ಇದ್ದಾರಲ್ಲ, ಈ ತಾತ ಇವರ ಮೊಮ್ಮಗಳು. ಮನೆಯವರೆಲ್ಲ ಅಯ್ಯೋ ನಮ್ಮ ಮೊಮ್ಮಗಳು ಅಥವಾ ನಮ್ಮ ಮನೆ ಮಗಳು ಇಷ್ಟೊಂದು ನರಳ್ತಾ ಇದ್ದಾರಲ್ಲ ಅಂತ ಅಳ್ತಾ ಇದ್ರೆ, ಈ ಅಥವಾ ದುಃಖ ಪಡ್ತಾ ಇದ್ರೆ, ಈ ತಾತ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡವನು. ಆತನಿಗೆ ಸಾವು ಅಂದ್ರೇನು, ಅಥವಾ ಇದಾದ್ಮೇಲೆ ಏನು, ಅಥವಾ ಈ ನರಳಾಟಕ್ಕೇನು ಅರ್ಥ ಇಲ್ಲ, ಇದು ದೇಹಕ್ಕೆ ಸಂಬಂಧಿಸಿದ್ದು, ಅದರೊಳಗಿನ ಆತ್ಮ ಅಥವಾ ಆ ಹೆಣ್ಣು ಅಥವಾ 25 ವರ್ಷದ ಕ್ಯಾನ್ಸರ್ ಬಂದಿರೋ ಆ ಯುವತಿ ಏನಿದ್ದಾಳೆ, ಅವಳು ಇನ್ನೇನು ಈ ದೇಹವನ್ನು ಬಿಟ್ಟು ಹೋಗೋಳಿದ್ದಾಳೆ ಅಂತ ಈ ತಾತನಿಗೆ ಗೊತ್ತಿತ್ತಂತೆ. ಆ ತಾತ ಏನು ಮಾಡಿದ್ರು ಅಂದರೆ, ಯಾವುದೋ ಒಂದು ಕಾರಣಕ್ಕೆ ಮನೆ ಬಿಟ್ಟು ಹೋಗಬೇಕಾದ ಪರಿಸ್ಥಿತಿ ಬಂತು. ಅವರು ಒಂದು ಪೇಪರಲ್ಲಿ 2 ಲೈನ್ ಬರೆದಿಟ್ಟು ಹೋದ್ರಂತೆ ಮನೆಯವ್ರಿಗೆ ಗೊತ್ತಾಗಲಿ ಅಂತ. ಏನು ಬರೆದ್ರು ಆ ಪೇಪರಲ್ಲಿ? ಅವರು ಬರೆದ್ರು, ನೋಡಿ ಈ 25 ವರ್ಷದ ಮೊಮ್ಮಗಳು ಏನು ನರಳ್ತಾ ಇದ್ದಾಳೆ ಕ್ಯಾನ್ಸರ್ ಕಾಯಿಲೆಯಿಂದ, ಇವಳು ಇನ್ನೇನು ಈ ದೇಹವನ್ನು ಬಿಡೋಳಿದ್ದಾಳೆ, ಅವಳು ಅದಕ್ಕೆ ತಯಾರಾಗುತ್ತಿದ್ದಾಳೆ, ಹಾಗಾಗಿ ನೀವು ಮನೆಯವರಾಗಿರೋ ನೀವು ಕೂಡ ತಯಾರಾಗಿ ಅಂತ ಅವರು ಪೇಪರಲ್ಲಿ ಬರೆದ್ಬಿಟ್ಟು ಹೊರಟೋಗಿದ್ರಂತೆ. 2 ದಿವಸ ಆದಮೇಲೆ ಆತ ವಾಪಸ್ ಬಂದಾಗ ಆ ಹೆಣ್ಮಗಳಾಳೆ ಸತ್ತು ಹೋಗಿದ್ಲು. ಮನೆ ಮುಂದೆ ಹೆಣ ಇಟ್ಟಿದ್ರು, ಮನೆಯವರೆಲ್ಲ ಒದ್ದಾಡ್ತಾ ಇದ್ದಾರೆ, ಅಳ್ತಾ ಇದ್ದಾರೆ. ಅಂದರೆ ಈತನಿಗೆ ಮೊಮ್ಮಗಳೇ ಆಗಬೇಕು, ಸತ್ತು ಬಿದ್ದಿದ್ದಾಳೆ. ಮನೆಯವರೆಲ್ಲ ಅಳ್ತಾ ಇದ್ದಾರೆ ಹೆಣದ ಮುಂದೆ. ಈ ತಾತ ಅಲ್ಲಿಗೆ ಬರ್ತಾನೆ. ಪಾಪ ಆತ್ಮ ಸಾಕ್ಷಾತ್ಕಾರ ಆಗಿರೋ ಮಹಾನುಭಾವರವರು ಅಲ್ಲಿಗೆ ಬಂದಾಗ ಮನೆಯವರೆಲ್ಲ ಅಳೋದನ್ನು ನೋಡಿ ಈತ ನಗ್ತಾ ಇದ್ದನಂತೆ. ಒಬ್ಬ ಶಿಷ್ಯ ಕೇಳ್ತಾನೆ, ಯಾಕೆ ನಗ್ತಾ ಇದ್ದೀರಾ ಅಂತ. ಆಗ ಆತ ಹೇಳ್ತಾನೆ, ಈ ದೇಹದೊಳಗಡೆ ಇಷ್ಟು ದಿನ ನರಳ್ತಾ ಇತ್ತಲ್ಲ, ಅಂದರೆ ಇಷ್ಟು ದಿನ ನರಳ್ತಾ ಇದ್ದ ಆ ಆತ್ಮ ನನಗೆ ಕಾಣ್ತಾ ಇದೆ, ಅದು ಆನಂದವಾಗಿದೆ, ಸದ್ಯ ನಾನು ಬಿಡುಗಡೆ ಹೊಂದನಲ್ಲ ಅಂತ ಅದು ನಗ್ತಾ ಹೋಗ್ತಾ ಇದೆ. ನಾನು ಯಾಕೆ ಅಳ್ಳಿ, ಅವಳು ಸಂತೋಷವಾಗಿದ್ದಾಳೆ, ನಾನು ಅವಳು ಸಂತೋಷವಾಗಿರುವುದನ್ನು ನೋಡಿ ಅಳಬೇಕಾ ನಾನು ಅಂತಂತವನು. ಇದು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಿರುವವರು ಸಾವನ್ನು ನೋಡುವ ರೀತಿ. ಈಗ ಮೊಮ್ಮಗಳು ಅಲ್ಲಿ ಸತ್ತು ಬಿದ್ದಿದ್ದಾಳೆ ಅಂದರೆ ದೇಹ ಅಲ್ಲಿ ಮಲಗಿದೆ, ಆದರೆ ಈತನಿಗೆ ಆ ಮಟ್ಟಿನ ಆಳವಾದ ಆತ್ಮದ ಸಾಕ್ಷಾತ್ಕಾರ ಆಗೋಗಿದೆ. ಹಾಗಾಗಿ ಕೇಳಿದ್ರು, ಯಾಕೆ ನಿಮ್ಮ ಮೊಮ್ಮಗಳು ಸತ್ತು ಮಲಗಿದ್ದಾಳೆ, ನೀವು ಯಾಕೆ ಅಳ್ತಾ ಇಲ್ಲ ಅಥವಾ ನೀವು ಯಾಕೆ ನಗ್ತಾ ಇದ್ದೀರಾ ಅಂತ. ಈಗ ಆತ ಸ್ಪಷ್ಟವಾಗಿ ಹೇಳ್ತಾನೆ, ಇಷ್ಟು ದಿನ ಕ್ಯಾನ್ಸರ್ ಬಂದು ಪಾಪ ನರಳ್ತಾ ಇದ್ಲು ಆ ಜೀವ, ಈಗ ಆ ದೇಹದಿಂದ ಆ ಎಲ್ಲ ದೈಹಿಕ ಯಾತನೆಗಳಿಂದ ಮುಕ್ತವಾಗಿ ಆ ಜೀವ ನಗ್ತಾ ಹೋಗ್ತಾ ಇದೆ, ನನಗದು ಕಾಣಿಸ್ತಾ ಇದೆ. ಆ ನಗ್ತಾ ಇರೋ ಆ ಜೀವ ನೋಡ್ಬಿಟ್ಟು ನಾನು ಹೇಗೆ ಅಳ್ಳಪ್ಪ ಅಂತಾನೆ. ಅಂದರೆ ನಾನು ಇದನ್ನು ಯಾಕೆ ಹೇಳಿದೆ ಅಂದರೆ, ಯಾವಾಗ ನಾವು ಆ ಆಳವಾದ ಸಾವಿನ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ತೇವೆ, ಅದಕ್ಕೆ ಹೇಳ್ತಾರಲ್ಲ ಭಗವದ್ಗೀತೆಯಲ್ಲಿ, ಸಾವು ಅಂದರೆ ಬೇರೇನೂ ಅಲ್ಲ, ಈಗ ಕ್ಯಾನ್ಸರ್ ಕಾಯಿಲೆ ಬಂದು ನರಳ್ತಾ ಇದ್ದ ಆ ದೇಹ ಇದೆಯಲ್ಲ, ಅದು ಇನ್ನೇನು ಪ್ರಯೋಜನ ಇಲ್ಲ, ಅದು ಕೆಟ್ಟು ಹೋಗಿದೆ ಆ ದೇಹ. ಈ ಕೊಳತು ಅಂದರೆ ಕೊಳೆಯಾಗಿರೋ ಅಂಗಿ ಬಟ್ಟೆಯನ್ನು ಹೇಗೆ ಬಿಚ್ಚಿ ನಾವು ಹೊಸ ಬಟ್ಟೆಯನ್ನು ಧರಿಸ್ತೀವೋ ಹಾಗೆ ಆ ಆತ್ಮ ಈ ಕ್ಯಾನ್ಸರ್ ಬಂದು ಕಾಯಿಲೆ ಬಂದು ಹೋಗಿರೋ ಈ ದೇಹ ಅದಕ್ಕೆ ಹಾಕಬೇಕು. ಹಾಗಾಗಿ ಆ ದೇಹವನ್ನು ಕಳಚಿ ಇನ್ನೊಂದು ದೇಹಕ್ಕೋಸ್ಕರ ಅದು ಹೊರಟೋಗುತ್ತೆ. ಅಂದರೆ ಇಲ್ಲಿ ಸ್ವರ್ಗ ನರಕ ಮುಕ್ತಿ ಇದು ಬೇರೆ ಬೇರೆ ಆಯಾಮ. ಇನ್ನೊಮ್ಮೆ ನಾನು ಅದನ್ನು ಯಾವಾಗಾದರೂ ಹೇಳ್ತೀನಿ. ಅಂದರೆ ನಾನು ಇಲ್ಲಿ ಯಾಕೆ ಇದನ್ನು ತಗೊಂಡು ಬಂದೆ ಅಂದರೆ, ಮನುಷ್ಯ ಯಾವಾಗ ಸಾವನ್ನು ಅದರ ಹಿಂದಿನ ಮರ್ಮವನ್ನು ಅದರ ರಹಸ್ಯವನ್ನು ಅರ್ಥ ಮಾಡಿಕೊಳ್ತಾನೋ, ಯಾವಾಗ ಈ ದೇಹವೇ ನಾನು ಅಂತ ಅಂದುಕೊಳ್ತಾನೋ, ಅಯ್ಯೋ ಈ ದೇಹ ಮಣ್ಣಿಗೆ ಹೋದ್ಮೇಲೆ ನಾನು ಇರಲ್ವಾ, ಹಂಗಾದ್ರೆ ನಾನು ಇದೇ ಕೊನೆಯೇನಾ ಅಂತ ಅವನಿಗೆ ದುಃಖ ಆಗ್ಲಿಕ್ಕೆ ಶುರುವಾಗುತ್ತೆ, ಅವನು ಅಳ್ತಾನೆ. ಇಲ್ಲ ಇಲ್ಲ, ನನ್ನ ದೇಹವನ್ನು ಜನ ಮಣ್ಣಿಗೆ ಹಾಕಿದ್ರು ಬೆಂಕಿಗೆ ಹಾಕಿದ್ರು ಅದರೊಳಗಿನ ಚೇತನ ನಾನು, ಮತ್ತು ನನಗೆ ಒಟ್ಟು ಇಲ್ಲ, ಸಾವು ಇಲ್ಲ, ಅಥವಾ ಅದಕ್ಕೊಂದು ನಾಶವೂ ಇಲ್ಲ. ಬೆಂಕಿ ಅದನ್ನು ಸುಡಲಾರದು, ಗಾಣಿ ಅದನ್ನು ಒಣಗಿಸಲಾರದು, ಕತ್ತಿ ಅದನ್ನು ಕತ್ತರಿಸಲಾಗದು. ಈ ಆಳವಾದ ಅರಿವು ನನಗೆ ಯಾವಾಗ ಬರುತ್ತೆ, ನಾನು ನಿಜವಾದ ಬದುಕನ್ನು ಬದುಕೋಕೆ ಶುರುವಾಗುತ್ತೀನಿ. ಬಟ್ ಇಲ್ಲಿವರೆಗೂ ನಾನು ಈ ದೇಹವೇ ನಾನು ಅಂದ್ಕೊಳ್ತೀನಿ, ಮತ್ತು ನಾನು ಹೋಗ್ಬಿಟ್ರೆ ನಾನು ಮತ್ತೆ ಬರಲ್ವಾ ಅಥವಾ ನನಗೆ ಇನ್ನೊಂದು ಅಸ್ತಿತ್ವ ಇಲ್ವಾ, ಈ ರೀತಿ ನನ್ನ ಅಜ್ಞಾನ ಕಾಡ್ಲಿಕ್ಕೆ ಶುರುವಾಗುತ್ತೆ, ನಾನು ಬರೋದು ಬೇಡಪ್ಪ ಸಾವು ಅಂತ ಭಯಪಡ್ತೀನಿ.
ಯಾರು ಪ್ರತಿ ಕ್ಷಣ ಸಾವಿಗೆ ಭಯ ಪಡ್ತಾರೋ ಅವ್ರ ನಿಜವಾದ ಬದುಕನ್ನು ಬದುಕೋಕ್ಕಾಗಲ್ಲ ಅಂತ. ಏನಂದರೆ ಈಗ ನಾನು ಹೇಳ್ತಿರೋದು ಈಸಿ, ಬಟ್ ಆ ಮಟ್ಟಿನ ಅರಿವು ಮತ್ತು ಆ ಸ್ಥಿರತೆಗೆ ಬಂದು ಕೂರಬೇಕಂದ್ರೆ ಬಹಳ ಸಾಧನೆ ಬೇಕು, ಹೌದಲ್ವಾ? ಯಾಕಂದರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ನಮ್ಮ ಋಷಿಮುನಿಗಳ ಆ ಪರಂಪರೆಯನ್ನು ತಗೊಂಡಾಗ ಅವರು ಇಚ್ಛಾಮರಣಿಗಳಾಗಿ ದೇಹವನ್ನು ತ್ಯಜಿಸಿ ಹೋದವರಿದ್ದಾರೆ, ಮತ್ತೆ ಆ ದೇಹದೊಳಗಡೆ ಬಂದು ಮತ್ತೆ ಕೂತವರಿದ್ದಾರೆ. ಉಪನಿಷತ್ತಿನಲ್ಲಿ ಬರ್ತಕ್ಕಂಥದ್ದು ಒಂದು ಪುಟ್ಟ ಅಲ್ಲ, ಒಂದು ದೊಡ್ಡ ಕಥೆನೇ ಕಠೋಪನಿಷತ್ತಲ್ಲಿ ಬರ್ತಕ್ಕಂತಹ ಕತೆ. ಅಲ್ಲಿ ವಾಜಶ್ರವಸು ಅನ್ನೋ ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ಒಂದು ಮಟ್ಟಿಗೆ ಬಹಳ ಜ್ಞಾನಿ ಕೂಡ ಹೌದು, ಆದರೆ ಬಹಳ ಕೋಪಿಷ್ಟ. ಅವನು ಕೋಪದಲ್ಲಿ ಏನೇನು ಮಾತಾಡ್ತಾನೆ, ಏನು ಮಾಡ್ತಾನೆ, ಧರ್ಮ ತಿಳಿದಿದ್ದ, ಆದರೆ ಧರ್ಮವನ್ನು ಆಚರಿಸುವ ವಿಚಾರ ಬಂದಾಗ ಅವನು ತನ್ನ ಮಕ್ಕಳಿಗಿಂತ ಅಜ್ಞಾನಿ. ಅವನು ಆ ವಾಜಶ್ರವಸು ಅನ್ನುವಂಥವನಿಗೆ ಇಬ್ಬರು ಮಕ್ಕಳು, ಒಬ್ಬ ಶ್ವೇತಕೇತು, ಇನ್ನೊಬ್ಬ ನಚಿಕೇತು. ಶ್ವೇತಕೇತು ಕಥೆಯನ್ನು ನಾನು ಇನ್ನೊಮ್ಮೆ ಯಾವಾಗಾದರೂ ಹೇಳ್ತೀನಿ. ಈ ನಚಿಕೇತ ಹುಟ್ಟಿನಿಂದಲೂ ಕೂಡ ಬಹಳ ದಡ್ಡ ವಿದ್ಯಾರ್ಥಿ ಅಥವಾ ದಡ್ಡ ಅನಿಸಿಕೊಂಡವನು. ಈಗ ನೋಡಿ, ಸಾಮಾನ್ಯವಾಗಿ ಈ ರೀತಿ ನಡೆಯುತ್ತೆ. ಮನೆಯಲ್ಲಿ ಇಬ್ಬರು ಮಕ್ಕಳಿರ್ತಾರೆ, ಒಬ್ಬ ಬಹಳ ಬುದ್ಧಿವಂತನ ಥರ ಇರ್ತಾನೆ, ಇರ್ತಾನೆ ಬುದ್ಧಿವಂತ ಅಲ್ಲ, ಇರ್ತಾನೆ ಬುದ್ಧಿವಂತನ ಥರ, ಎಲ್ಲದಕ್ಕೂ ಮಾತಾಡ್ತಾನೆ, ಶಾಲೆಯಲ್ಲಿ ಚೆನ್ನಾಗಿ ಓದೋ ಥರ ಕಾಣಿಸ್ಕೊಳ್ತಾನೆ. ಅವನನ್ನು ಎಲ್ಲರೂ, ಏ ಈ ಹುಡುಗ ಭೇಷ್, ಇನ್ನೊಬ್ಬ ಯಾರು ಸೈಲೆಂಟಾಗಿರ್ತಾನೆ, ಯಾವುದಕ್ಕೂ ಬೇಗ ಬರಲ್ಲ, ಯಾವುದಕ್ಕೂ ಹೆಚ್ಚು ಮಾತಾಡಲ್ಲ, ಏ ಒಂದು ಪ್ರಯೋಜನ ಇಲ್ಲ ಅಂತ ಮನೆಯವರೆಲ್ಲ ಅಂದ್ಕೊಂತಿರ್ತಾರೆ. ಹಾಗೆ ಈ ವಾಜಶ್ರವಸು ಇಬ್ಬರು ಮಕ್ಕಳಿದ್ರು, ಶ್ವೇತಕೇತು ನಚಿಕೇತು. ಈ ಶ್ವೇತಕೇತು ಹಿರಿಯ ಅಣ್ಣ, ಇವನು ಭಾಳ ಆಕ್ಟಿವು, ಎಲ್ಲಾದ್ರಲ್ಲೂ ಮುಂದಿದ್ದ. ಈ ನಚಿಕೇತ ಇದ್ನಲ್ಲ, ಇವನು ಇಂಟ್ರೋವರ್ಟ್, ಅಂದರೆ ಅಂತರ್ಮುಖಿ. ಅವನು ಹೆಚ್ಚು ಮಾತಾಡ್ತಿರ್ಲಿಲ್ಲ, ಹೆಚ್ಚು ಯಾವುದ್ರ ಬಗ್ಗೆ ಗಮನ ಕೊಡ್ತಿರ್ಲಿಲ್ಲ, ಎಲ್ಲ ಅಂದ್ಕೊಂಡಿದ್ರು ಇವನು ದಡ್ಡ ಅಂತ. ಆದರೆ ನಚಿಕೇತ ಹೊರಗಡೆ ತೋರಿಸ್ಕೊಳ್ತಿರಲಿಲ್ಲ, ಒಳಗಡೆ ಅವನು ಎಷ್ಟು ಆಳವಾಗಿ ಚಿಂತನೆ ಮಾಡ್ತಿದ್ದ ಅಂತ ಕಾಲಕ್ರಮೇಣ ಗೊತ್ತಾಗುತ್ತೆ. ಹೀಗೆ ಒಮ್ಮೆ ಈ ವಾಜಶ್ರವಸ್ಸು, ಏನು ತಂದೆ ಇದ್ದಾನಲ್ಲ, ಈತ ಒಂದು ಯಾಗ ಮಾಡಲಿಕ್ಕೆ, ಯಜ್ಞ ಮಾಡಲಿಕ್ಕೆ ಶುರು ಮಾಡ್ತಾನೆ. ಸಾಮಾನ್ಯವಾಗಿ ಯಜ್ಞದ ಉದ್ದೇಶಗಳು ಒಂದು ಸ್ವರ್ಗವನ್ನು ಪಡಿಬೇಕು, ಇಲ್ಲ ಈ ಲೋಕದಲ್ಲಿರುವ ಎಲ್ಲ ಸಂಪತ್ತನ್ನು ಪಡಿಬೇಕು ಅನ್ನೋ ಒಂದು ಕಾರಣ. ಈ ಲೋಕದಲ್ಲಿರುವ ಎಲ್ಲ ಸಂಪತ್ತನ್ನು ನಾನು ಪಡಿಬೇಕು ಅಂತ ಒಂದು ಯಜ್ಞವನ್ನು, ಒಂದು ಯಾಗವನ್ನು ಶುರು ಮಾಡ್ತಾನೆ ಈ ವಾಜಶ್ರವಸು. ಯಾಗವನ್ನು ಮಾಡ್ತಾ ಯಾಗದಲ್ಲಿ ಒಂದು ನಿಯಮ ಇದೆ ಯಜ್ಞ ಆಗಿನ ಕಾಲದಲ್ಲಿ. ಅಂತಿಮವಾಗಿ ಆ ಯಜ್ಞ ಪೂರ್ಣಗೊಳ್ಳಬೇಕು ಅಂದರೆ ಬ್ರಾಹ್ಮಣರಿಗೆ, ಬಡವರಿಗೆ ಅಥವಾ ಪಂಡಿತರಿಗೆ ಗೋವುಗಳನ್ನು ದಾನ ಮಾಡಬೇಕು ಅಂತ. ನೋಡಿ, ಇವತ್ತು ಹಣ, ಹೆಚ್ಚು ಹಣ ಇರೋನನ್ನು ಹೇಗೆ ಶ್ರೀಮಂತ ಅಂತಾರೋ, ಅವತ್ತಿಗೆ ಯಾರ ಮನೆಯಲ್ಲಿ ಹೆಚ್ಚು ದನಕರುಗಳು ಅಥವಾ ಹಸುಗಳಿದ್ದಾವೋ ಆ ಮನೆಯಲ್ಲಿ, ಆ ಮನೆಯನ್ನು ಶ್ರೀಮಂತ ಅಂತ ಕರೀತಾ ಇದ್ರು. ಯಾರ ಮನೆಯಲ್ಲಿ ಹೆಚ್ಚು ದನಗಳಿದ್ದಾವೋ, ಹೆಚ್ಚು ಗೋವುಗಳಿದ್ದಾವೋ ಆ ಗೋ ಸಂಪತ್ತನ್ನು ಶ್ರೀಮಂತಿಕೆ ಅಂತ ಪರಿಗಣಿಸಲಾಗದಿತ್ತು. ಇವತ್ತು ಹಂಗಲ್ಲ, ಇವತ್ತು ಅವನ ಕೈಗೆ ಬೆರಳಿಗೆ ಎಷ್ಟು ಉಂಗುರ ಹಾಕೇನೆ, ಕನ್ನಡಕ್ಕೆ ಎಂಥ ಎಷ್ಟು ರೂಪಾಯಿ ಚಷ್ಮಾ ಹಾಕೇನೆ, ಮತ್ತು ಅವನು ಎಂತೆಂಥವ್ರಿಂದ ಓಡಾಡ್ತಾನೆ, ಇದು ನಮ್ಮ ಶ್ರೀಮಂತಿಕೆಯ ಮಾನದಂಡಗಳಾಗಿದ್ದಾವೆ. ಇದು ಈ ಕಲಿಯುಗದ ದುರಂತ. ಇರಲಿ, ಹೀಗೆ ಯಜ್ಞ ಮಾಡ್ತಾ ಇದ್ದ ಆ ವಾಜಶ್ರವಸು ದಾನ ಕೊಡುವ ಸಂದರ್ಭ ಬಂತು. ನಿಮಗೆ ಈ ಕತೆ ಸಾಮಾನ್ಯವಾಗಿ ಗೊತ್ತಿರುತ್ತೆ, ಬಟ್ ನಾನು ಅಂತಿಮವಾಗಿ ಬೇರೆ ಏನೋ ಹೇಳಲಿಕ್ಕೆ ಹೊರಟಿದ್ದೀನಿ, ಅದಕ್ಕೆ ಪುಟ್ಟದಾಗಿ ಕತೆ ಹೇಳ್ತಾ ಇದ್ದೀನಿ. ದಾನ ಕೊಡಬೇಕಾದ್ರೆ ಈ ವಾಜಶ್ರವಸು ಈ ಬ್ರಾಹ್ಮಣರಿಗೆ, ಬಡವರಿಗೆ, ಇವರಿಗೆಲ್ಲ ಈ ಇನ್ನೇನು ಆ ಸತ್ತೋಗೋ ಥರ ಇರತಕ್ಕಂಥ ಹಸುಗಳು, ಇನ್ಯಾವ ಕೆಲಸಕ್ಕೂ ಬರದೇ ಇರೋ ದನಗಳು ಅಥವಾ ಹಸುಗಳು, ಹಾಲು ಕರಿದೇ ಇರೋ ಹಸುಗಳು, ಇನ್ನೇನು ಹುಲ್ಲು ತಿನ್ಲಿಕ್ಕೆ ಆಗೋದೇ ಇಲ್ಲ ಅನ್ನೋ ಹಸುಗಳು, ಈ ರೀತಿ ಸೆಣಕಲಾಗಿರೋ ಹಸುಗಳನ್ನು ದಾನ ಕೊಡ್ತಾ ಇದ್ದಂತೆ. ಈ ಮಗ ನಚಿಕೇತ ಇದ್ದಾನಲ್ಲ, ಅವನು ತಂದೆಗೆ ಬುದ್ಧಿ ಹೇಳಲಿಕ್ಕೆ ಶುರು ಮಾಡ್ದ. ಈಗ ಹುಟ್ಟಿದಾಗ್ಲಿಂದಲೂ ಭಾಳ ಅಂತರ್ಮುಖಿಯಾಗಿ ಏನೂ ಮಾತಾಡಲಿಲ್ಲ, ದಡ್ಡುಂತರ ಇದ್ದ ನಚಿಕೇತ ಆ ಸಮಯದಲ್ಲಿ ತಂದೆಗೆ ಬುದ್ಧಿ ಹೇಳಲಿಕ್ಕೆ ಶುರು ಮಾಡ್ತಾನೆ. ಈಗ ತಂದೆಗೆ ಹುಟ್ಟಿನಿಂದಲೂ ಇವನು ಯಾವ ಕೆಲಸಕ್ಕೆ ಬಾರದೇ ಇರೋನು ಅಥವಾ ಇವನಿಗೇನು ಅಷ್ಟು ಗೊತ್ತಿಲ್ಲ ಅನ್ನೋ ಒಂದು ಒಪಿನಿಯನ್ ಆ ನಚಿಕೇತನ ಮೇಲೆ ಇತ್ತು. ಯಾವಾಗ ಮಗ ಹೇಳಲಿಕ್ಕೆ ಶುರು ಮಾಡ್ದ ನಚಿಕೇತ, ಅಪ್ಪ ಯಾಕಿಂತ ದಾನ ಮಾಡ್ತೀಯ, ಮಾಡೋದಾದರೆ ಗುಣಮಟ್ಟದ ಹಸುಗಳನ್ನು, ಹಾಲು ಕೊಡೋ ಹಸುಗಳನ್ನು, ಏನಾದರೂ ಉಪಯೋಗಕ್ಕೆ ಬರೋ ಹಸುಗಳನ್ನು ಅವ್ರಿಗೆ ಕೊಡು. ಇದು ಇನ್ನೇನು ಸತ್ತು ಹೋಗೋ ಥರ ಇದ್ದಾವೆ, ಇನ್ನೇನು ಇವು ಹಾಲು ಕರೆಯೋಲ್ಲ, ಇವು ಮೂಳೆ ಬಿಟ್ಕೊಂಡು ಕೂತಿದ್ದಾವೆ, ಏನಕ್ಕೂ ಪ್ರಯೋಜನ ಬರಲ್ಲ, ಇಂಥ ಹಸುಗಳನ್ನು ದಾನ ಕೊಟ್ಟುಕೊಂಡು ನೀನು ಸ್ವರ್ಗಕ್ಕೆ ಹೋಗಲ್ಲ, ನೀನು ಆನಂದ ಅನ್ನೋ ನರ್ಕಕ್ಕೆ ಹೋಗುತ್ತೀಯ ಅಂತಾನೆ. ಆನಂದ ಅಂದರೆ ಎಲ್ಲಿ ಆನಂದವಿಲ್ಲವೋ
ಅಂದರೆ ಸ್ವರ್ಗದ ವಿರುದ್ಧ ಪದ ನರಕ. ನೀ ನರಕಕ್ಕೆ ಹೋಗ್ತೀಯ ಇಂಥ ದಾನವನ್ನು ಕೊಡುವುದರಿಂದ ಅಂತ ನಚಿಕೇತ ಹೇಳ್ತಾನೆ. ಅಂದರೆ ಒಂದೊಂದಷ್ಟು ವಿಚಾರಗಳನ್ನು ಬಿಡಿಸಿ ಹೇಳ್ತಾನೆ ದಾನ ಅಂದರೆ ಏನು. ದಾನ ಕೊಡುವಾಗ ನಾನು ಕೊಡ್ತಾ ಇರೋ ವಸ್ತು ಕೂಡ ಗುಣಮಟ್ಟದ್ದಾಗಿರಬೇಕು, ಮತ್ತು ನಾನು ಕೊಡ್ತಾ ಇರೋರಿಗೂ ಕೂಡ ನಾನು ಕೊಡ್ತಾ ಇರುವ ವಸ್ತುವಿನ ಅವಶ್ಯಕತೆ ಅವ್ರಿಗಿರಬೇಕು, ಅಥವಾ ಅವ್ರಿಗೆ ಅದು ಉಪಯೋಗಕ್ಕೆ ಬರಬೇಕು. ಉಪಯೋಗಕ್ಕೆ ಬರಲ್ಲ ಅಂದರೆ ದಾನ ಕೊಟ್ಟು ಏನು ಪ್ರಯೋಜನ? ಅದನ್ನೇ ನಚಿಕೇತ ಹೇಳ್ತಾನೆ. ನೀನು ಸುಮ್ಮನೆ ದಾನ ಕೊಡಬೇಕು ಅಂತ ಕೊಡ್ತಾ ಇದೆಯಾ, ಇದು ದಾನ ಅಂತ ಕರೆಸ್ಕೊಳ್ಳಲ್ಲ ಅಂತಾನೆ. ಆದರೂ ಅವನು ಅದನ್ನೇ ಮಾಡ್ತಾ ಇರ್ತಾನೆ. ಏ ಸುಮ್ಮನಿರೋ ಅಂತ ಮಗುನ ಬಾಯಿ ಮುಚ್ಚಿ ದಾನ ಮಾಡ್ತಲೇ ಇದ್ದ. ಕಡೆಗೆ ಆ ನಚಿಕೇತ ಒಂದು ಪ್ರಶ್ನೆ ಕೇಳ್ತಾನೆ, ಎಲ್ಲರಿಗೂ ಏನೇನೋ ಕೊಡ್ತಾ ಇದೆಯಾ, ನನ್ನನ್ನು ಯಾರಿಗೆ ಕೊಡ್ತೀಯಾ ಅಂತ ಎರಡು ಮೂರು ಸರಿ ಕೇಳ್ತಾನೆ. ಯಾಕಂದರೆ ಅಪ್ಪ ಈ ಥರದ ದಾನ ಕೊಡಬೇಡಪ್ಪ ಒಳ್ಳೇದಾಗಲ್ಲ ಅಂತ ಹೇಳ್ತಲೇ ಇದ್ದ. ಅವನಾದರೂ ಮಗನ ಮಾತು ಕೇಳ್ತಿರ್ಲಿಲ್ಲ. ಕಡೆಗೆ ಇವನು ನಚಿಕೇತ ಹೇಳ್ದ, ನನ್ನನ್ನು ಯಾರಿಗೆ ಕೊಡ್ತೀಯಾ ಅಂದ. ಅವನು ಕೋಪದಲ್ಲಿ ಬಾಯಿ ತಡಿದಲ್ಲಿ ನಿನ್ನನ್ನು ಯಮನಿಗೆ ಕೊಟ್ಬಿಡ್ತೀನಿ ಅಥವಾ ನಿನ್ನನ್ನು ಕೊಂದು ಬಿಡ್ತೀನಿ ಅಂತ, ಅಂದರೆ ಯಮಲೋಕಕ್ಕೆ ಕಳಿಸ್ಬಿಡ್ತೀನಿ, ಯಮನಿಗೆ ದಾನ ಕೊಟ್ಬಿಡ್ತೀನಿ ಅಂತ ಒಂದು ಮಾತು ಬಂದುಬಿಡ್ತು ಅವನ ಬಾಯಿಲಿ. ಅದು ಬಂದಿದ್ದೇ ತಡ ಆ ನಚಿಕೇತ ನನ್ನಲ್ಲಿ ಕಳಿಸ್ಲೇಬೇಕು ಅಂತ ಹಠ ಹಿಡಿತಾನೆ ಅನ್ನೋದಕ್ಕಿಂತ, ಈ ನಚಿಕೇತನಿಂದ ಇಂಥ ಎಲ್ಲ ಜ್ಞಾನದ ಮಾತುಗಳು ಬರ್ತಿದ್ದವಲ್ಲ ಅಂತ ತಂದೆಗೆ ಆಶ್ಚರ್ಯ ಆಗುತ್ತೆ. ಮತ್ತು ಕಡೆಗೆ ನಚಿಕೇತ ತಂದೆಯ ಒಪ್ಪಿಗೆಯ ಮೇರೆಗೆ ಬಲವಂತವಾಗಿ ನನ್ನನ್ನು ಕಳಿಸಿ, ನನ್ನನ್ನು ಯಮಲೋಕಕ್ಕೆ ಕಳಿಸಿ, ನಾನು ಯಮನ ಭೇಟಿ ಮಾಡಬೇಕು, ಹೀಗೆ ಒತ್ತಾಯವಾಗಿ ತಂದೆಯಿಂದ ಯಮಲೋಕಕ್ಕೆ ಒಪ್ಪಿಗೆ ತಗೊಂಡು ಹೋಗ್ತಾನೆ. ಅಂದರೆ ಹೋಗ್ತಾನೆ ಯಮಲೋಕಕ್ಕೆ ಅಂದರೆ ಅದರ ಅರ್ಥ ದೇಹ ಅಲ್ಲೇ ಬಿದ್ದು ಹೋಗುತ್ತೆ, ಆದರೆ ಆತ್ಮ, ಸೂಕ್ಷ್ಮ ರೂಪದ ಆತ್ಮ ಮಾತ್ರ ಯಮಲೋಕಕ್ಕೆ ಹೋಗುತ್ತೆ. ಈ ಕಡೆ ಮಗನ ದೇಹ ಬಿದ್ದು ಹೋಯಿತು ಅಂದರೆ ಸತ್ತು ಹೋಯಿತು, ಆತ್ಮ ಯಮಲೋಕಕ್ಕೆ ಹೋಯಿತು. ಇಷ್ಟು ಹೊತ್ತು ಮಗನ ಬಗ್ಗೆ ನಿರ್ಲಕ್ಷ್ಯ ಇದ್ದಂಥ ಈ ತಂದೆಗೆ, ಅಯ್ಯೋ ನನ್ನ ಮಗ ಹೋಗ್ಬಿಟ್ನ, ನನ್ನ ಮಗ ಅಂದರೆ ಕಳ್ಕೊಂಡಾಗ ಸಾಮಾನ್ಯವಾಗಿ ಅಂಥದ್ದು ನೋವು ಬರುತ್ತಲ್ಲ ತಂದೆಗೆ, ಅಯ್ಯೋ ನನ್ನ ಮಗನ ನಾನು ಅರ್ಥ ಮಾಡ್ಕೊಳ್ಳಿಲ್ವಲ್ಲಪ್ಪ, ನನ್ನ ಮಗ ಹೋಗ್ಬಿಟ್ನ, ಹೀಗೆ ಅವನಿಗೆ ದುಃಖ ಆಗ್ಲಿಕ್ಕೆ ಶುರುವಾಯಿತು. ಇದನ್ನು ನಾನು ಆಮೇಲೆ ತಗೊಳ್ತೀನಿ. ಮತ್ತು ಈಗ ನಾವು ಆ ನಚಿಕೇತ ಸೂಕ್ಷ್ಮ ರೂಪದಲ್ಲಿ ದೇಹವನ್ನು ಇಲ್ಲೇ ಬಿಟ್ಟು ಯಮಲೋಕಕ್ಕೆ ಹೋಗಿದ್ದಾನೆ. ಯಮಲೋಕಕ್ಕೇನೋ ಹೋದ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಒಬ್ಬ 9 ವರ್ಷದ ಹುಡುಗ ತಂದೆ ನಿನ್ನನ್ನು ಯಮನಿಗೆ ಕೊಟ್ಬಿಡ್ತೀನಿ ಅಂದಾಗ ಅಯ್ಯೋ ಸಾವಿಗ ಅಂತ ಭಯಪಡಲಿಲ್ಲ, ನನ್ನನ್ನು ಕಳಿಸಿ ಹಿಂದ. ಅವನು ತಂದೆ ಒಪ್ಪಿಗೆ ತಗೊಂಡು ಯಮಲೋಕಕ್ಕೆ ಬಂದಾಗ ಯಮನ ಮನೆಯಲ್ಲಿ, ಮನೆಯ ಮುಂದೆ ಅಂದರೆ ಯಮ ಇರಲಿಲ್ಲ, ಎಲ್ಲೋ ಕೆಲಸದ ನಿಮಿತ್ತ ಹೋಗಿದ್ದ ಅನ್ಸುತ್ತೆ. 3 ದಿನ ಯಮನ ಮನೆ ಮುಂದೆ ಅನ್ನ ನೀರು ಬಿಟ್ಟು ಕಾಯ್ತಾನೆ ಆತ, ಹಸ್ಕೊಂಡಿದ್ದ. 3 ದಿನ ಆದಮೇಲೆ ಯಮ ಬಂದು ನೋಡ್ತಾನೆ, ಇಷ್ಟು ಪುಟ್ಟ ಹುಡುಗ ಯಮಲೋಕಕ್ಕೆ ಹೇಗೆ ಬರಲಿಕ್ಕೆ ಸಾಧ್ಯ, ಈತ ಮಹಾಪುರುಷನೇ ಇರಬೇಕು ಅಂತ ಯಮನಿಗೆ ಅನಿಸುತ್ತೆ. ಈಗ ಯಮನಿಗೇನು ಭಯ ಶುರುವಾಯಿತು ಅಂದರೆ, ಈ ರೀತಿ ನನ್ನ ಮನೆಗೆ ಬಂದವರು, ಯಾಕಂದರೆ ಸಾಮಾನ್ಯವಾಗಿ ಯಮ ಅಂದರೆ ಅಯ್ಯೋ ಬರಬೇಡಪ್ಪ ನಾಳೆ ಬಾ ಅಂತ ಎಲ್ಲ ಓಡ್ತಾರೆ, ಇವನು ಹುಡುಕೊಂಡೇ ಬಂದಿದ್ದಾನೆ ಅಂದರೆ ಇದು ಯಾರೋ ಮಹಾಪುರುಷನೇ ಇರಬೇಕು ಅಂತ 3 ದಿವಸ ಬೇರೆ ಮನೆ ಮುಂದೆ ಕಾಯ್ದಿದ್ದಾನೆ, ಕೋಪದಲ್ಲಿ ಶಾಪ ಗೀಪ ಕೊಟ್ಬಿಟ್ರೆ ಏನು ಮಾಡೋದು ಅಂತ ಅವನಿಗೆ ಸಾರಿ ಕೇಳ್ತಾನೆ. ಯಾರು ಆ 9 ವರ್ಷದ ವ್ಯಕ್ತಿ, ಆ ಹುಡುಗನಿಗೆ ಯಮಧರ್ಮರಾಯ ಮೃತ್ಯುವಿನ ರೂಪವಾದ ಯಮಧರ್ಮ ಕ್ಷಮೆ ಕೇಳ್ತಾನೆ. ನೋಡಿ, ಇದು ಇಲ್ಲೊಂದು ಮಾತಿದೆ, ನನ್ನ ಕತೆ ಮುಂದುವರಿಸೋಕ್ಕಿಂತ, 9 ವರ್ಷದ ಬಾಲಕನಿಗೆ ಯಮನೇ ಕೈ ಮುಗಿತಾನೆ, ಕ್ಷಮಿಸ್ತಿ ನನ್ನ ತಪ್ಪಾಯಿತು ಅಥವಾ ನಂಗೆ ಶಾಪ ಕೊಡಬೇಡಿ ಅಂತ ಕೇಳ್ತಾನೆ. ನೋಡಿ, ಅದು ವ್ಯಕ್ತಿತ್ವಕ್ಕಿರೋ, ಜ್ಞಾನಕ್ಕಿರೋ ಶಕ್ತಿ. ಯಾಕಂದರೆ ಆ ಜ್ಞಾನಿಗಳು ಆ ಮಟ್ಟಿನ ಶಕ್ತಿ ಇರ್ತಕ್ಕಂತಹ, ನೋಡಿ ಆ 9 ವರ್ಷದ ಹುಡುಗ ಯಮಲೋಕಕ್ಕೆ ನಿರ್ಧಾರ ಮಾಡಿ ಇಚ್ಛಾಶಕ್ತಿಯಿಂದ ಬಂದಿದ್ದಾನೆ, ನಾನು ಹೋಗಲೇಬೇಕು ಅಂತ ಅಂದರೆ ಅವನಿಗೆ ಇನ್ನೆಷ್ಟು ಶಕ್ತಿ ಇರಬೇಕು. ಆತನಿಗೆ ಕೋಪ ಬಂದು ಏನಾದರೂ ಶಾಪ ಕೊಟ್ಟರೆ ನಾವೆಲ್ಲ ನಾಶವಾಗ್ಬಿಡ್ತೀವಲ್ಲ ಅನ್ನೋ ಭಯ ಶುರುವಾಗುತ್ತೆ ಯಮನಿಗೆ. 3 ದಿನ ಕಾಯಿಸ್ಬಿಟ್ಟಿದ್ದೀನಿ ಮನೆ ಮುಂದೆ, ನಾನು ಇರಲಿಲ್ಲ ಮನೆಯಲ್ಲಿ, ಹಾಗಾಗಿ ಕಾಲು ತೊಳೆಯೋಕ್ಕೆ ನೀರು ಕೊಟ್ಟು ಅವನಿಗೆ ಕ್ಷಮೆ ಕೇಳ್ತಾನೆ. ನೋಡಿ, ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಿರೋದು, ಒಬ್ಬ ಎಂಥ ದೊಡ್ಡ ಅಧಿಕಾರಿ ಆಗಿರ್ಬೋದು, ಅವನು ಎಂಥ ದೊಡ್ಡ ಸ್ಥಾನದಲ್ಲಿ ಇರ್ಬೋದು, ಶುದ್ಧ ಚಾರಿತ್ರ್ಯ ಉಳ್ಳಂತಹ ಮಹಾತ್ಮರ ಮುಂದೆ ತಲೆಬಾಗುತ್ತಾರೆ, ಇಡೀ ಜಗತ್ತೇ ತಲೆಬಾಗುತ್ತೆ. ಅಧಿಕಾರಕ್ಕೂ ಮೀರಿದ್ದು ಈ ಶಕ್ತಿಯುತವಾದ ವ್ಯಕ್ತಿತ್ವ ಅಥವಾ ಚಾರಿತ್ರ್ಯ, ಶುದ್ಧ ಚಾರಿತ್ರ್ಯ. ಯಮ ಕೂಡ ಮಾಡಿದ ಅದನ್ನೇ.
ಆತ ಲೋಕಕ್ಕೆಲ್ಲ ಮೃತ್ಯು ಸ್ವರೂಪ ಇರ್ಬೋದು, ಆದರೆ ಈ 9 ವರ್ಷದ ಹುಡುಗನಿಗೆ ಕ್ಷಮೆ ಕೇಳ್ತಾನೆ. ಇಷ್ಟು ದಿನ 3 ದಿನದ ಮಟ್ಟಿಗೆ ಕಾಯಿಸ್ಬಿಟ್ಟಿದ್ದೀನಿ, ಕ್ಷಮಿಸಪ್ಪ, ಶಾಪ ಕೊಡಬೇಡ ಅಥವಾ ಕೋಪ ಮಾಡಿಕೊಳ್ಬೇಡ ಅಂತ. ಇದು ಹಾಗೆ ಈ ಗೌರವ ಅನ್ನೋದಿದೆಯಲ್ಲ. ಈಗ ಯಮನ ಮನೆಗೆ ಅನಿರೀಕ್ಷಿತವಾಗಿ ಬಂದಿದ್ದಾನೆ ಈ ನಚಿಕೇತ. ಈಗ ಅನಿರೀಕ್ಷಿತವಾಗಿ ಬಂದರೆ ಅವನು ಅತಿಥಿಯ ಸಮಾನ. ಅತಿಥಿಗಳನ್ನು ಸತ್ಕಾರ ಮಾಡುವುದು ನಮ್ಮ ಪರಂಪರೆ ಅಥವಾ ಹಿಂದಿನಿಂದಲೂ ಬಂದಿರತಕ್ಕಂಥದ್ದು. ಅತಿಥಿಗಳು ದೇವರ ಸಮಾನ, ಅವರನ್ನು ನಾವು ಸತ್ಕಾರ ಮಾಡಬೇಕು. ಆದರೆ 3 ದಿನ ಮನೆ ಮುಂದೆನೇ ಇದ್ದಾನೆ, ಯಾರೂ ಮಾತಾಡಿಸಿಲ್ಲ ಅಥವಾ ಅವನಿಗೆ ಯಾರೂ ಸತ್ಕಾರ ಮಾಡಿಲ್ಲ. 9 ವರ್ಷಕ್ಕೆ ಯಮಲೋಕಕ್ಕೆ ಬಂದಿದ್ದಾನೆ, ಇವನು ಎಷ್ಟು ಮಹಾನ್ ಪುಣ್ಯಾತ್ಮ ಇರಬೇಕು. ಇವನೀಗ ಕೋಪ ಮಾಡಿಕೊಂಡು ಶಾಪ ಕೊಟ್ಟರೆ ನಾವೆಲ್ಲ ನಾಶ ಆಗ್ತೀವಿ ಅನ್ನೋ ಭಯಕ್ಕೆ ಯಮ ಅವನಿಗೆ ಕ್ಷಮೆ ಕೇಳಿ ಕಾಲಿಗೆ ನೀರು ಕೊಟ್ಟ. ಈ ಗೌರವ ಅನ್ನೋದೇ ಹಾಗೆ. ನಾನು ನಿನ್ನೆ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೆ, ನಾವು ಗುರು ಹಿರಿಯರಿಗೆ ಏನೋ ನಮಗಿಂತ ದೊಡ್ಡವರು ಅಂತ ಗೌರವ ಕೊಡೋದು ಬೇರೆ, ಆದರೆ ಜ್ಞಾನ ಅಥವಾ ಅವರ ಯೋಗ್ಯತೆ ಅವರ ಶಕ್ತಿಯನ್ನು ಅರ್ಥ ಮಾಡಿಕೊಂಡು ನಮಗಿಂತ ಕಿರಿಯರಾದರೂ ಕೂಡ ನಾವು ಅವ್ರಿಗೆ ಗೌರವ ಕೊಡಬೇಕು. ಈಗ ನೋಡಿ, ಯಾವುದೋ ದೇವಸ್ಥಾನಕ್ಕೆ ಹೋಗುತ್ತೀರಾ, ನೀವು ದೇವಸ್ಥಾನಕ್ಕೆ ಹೋಗಿ ಆ ಗರ್ಭಗುಡಿಯಲ್ಲಿರೋ ದೇವರು ಎಷ್ಟುದ್ದ ಐತೆ, ಇಷ್ಟುದ್ದ ಇರಬೇಕು ಅಥವಾ ಇಷ್ಟುದ್ದ ಇರಬೇಕು, ನಿಮಗಿಂತ ಚಿಕ್ಕದಿದೆ. ಆದರೂ ನಾವು ತಲೆಬಾಗ್ತೀವಿ, ಅಷ್ಟಾಂಗ ನಮಸ್ಕಾರ ಸಾಷ್ಟಾಂಗ ನಮಸ್ಕಾರ ಮಾಡ್ತೀವಿ. ಯಾಕೆ? ಅಯ್ಯೋ, ಅದು ನನಗಿಂತ ಪುಟ್ಟು ಕಲ್ಲದು ಅಂತ ನಾವು ಸುಮ್ಮನಾಗಲ್ಲ, ಅದರ ಶಕ್ತಿ ನಮಗೆ ಗೊತ್ತಿರೋದ್ರಿಂದ ನಾವು ಕಾಲಿಗೆ ಬೀಳ್ತೀವಿ ಅಥವಾ ನಾವು ನಮಸ್ಕಾರ ಮಾಡ್ತೀವಿ. ಮನೆ ಮುಂದಿರೋ ತುಳಸಿ ಗಿಡ ಬಹಳ ಚಿಕ್ಕದು, ಆದರೂ ನಾವು ಪೂಜೆ ಮಾಡ್ತೀವಿ ಅಥವಾ ತಲೆ ಬಾಗ್ತೀವಿ. ಯಾಕೆ ಅಂದರೆ ಅದು ದೇಹಕ್ಕೆ ಸಂಬಂಧಿಸಿದ್ದಲ್ಲ. ದೊಡ್ಡಗಿದ್ದಾನೆ ದಪ್ಪಗಿದ್ದಾನೆ ಅನ್ನೋದ್ರ ಮೇಲೆ ಗೌರವವಲ್ಲ, ಅವನ ವ್ಯಕ್ತಿತ್ವಕ್ಕೆ ಸಂಬಂಧಿಸಿದ್ದು ಅಥವಾ ಅವರ ಶಕ್ತಿಗೆ ಸಂಬಂಧಿಸಿದ್ದು ಅದು. ಸೊ ಅದೇ ರೀತಿ ಯಮ ಕೂಡ ಈ ಮನೆಗೆ ಬಂದ ಅತಿಥಿ ಈ ನಚಿಕೇತ 3 ದಿನದಿಂದ ಕಾಯ್ತಾ ಇದ್ದಾನೆ, ಎಲ್ಲಿ ಶಾಪ ಕೊಟ್ಬಿಡ್ತಾನೋ ಅಂತ ಅವನಿಗೆ ಕಾಲಿಗೆ ಬೀಳ್ತಾನೆ. ಅಂದರೆ ನಮಸ್ಕಾರ ಮಾಡ್ತಾನೆ, ಕಾಲಿಗೆ ಬೀಳಲ್ಲ, ನಮಸ್ಕಾರ ಮಾಡ್ತಾನೆ. ಕ್ಷಮಿಸಪ್ಪ, ಕೋಪ ಮಾಡಿಕೊಳ್ಬೇಡ, ಶಾಪ ಕೊಡಬೇಡ ಅಂತ ಕೇಳ್ತಾನೆ. ಈಗ ನೀವಿಲ್ಲಿ ಒಂದು ವಿಚಾರ ತಿಳ್ಕೊಳ್ಬೇಕು, ಅತಿಥಿ ಯಾರು, ಇನ್ನೊಂದು ಆಹ್ವಾನಿತರು. ಅತಿಥಿಗಳು ಬೇರೆ, ಆಹ್ವಾನಿತರು ಬೇರೆ. ಈ ಆಹ್ವಾನಿತರನ್ನು ಸಂಸ್ಕೃತದಲ್ಲಿ ಅಭ್ಯಾತರರು ಅಂತ ಕರೀತಾರೆ. ಈಗ ನೋಡಿ, ಯಾರನ್ನು ನೀವು ಇನ್ವೈಟ್ ಮಾಡಿದ್ದೀರಾ ಅಂದರೆ ಅವರು ಅತಿಥಿಗಳಲ್ಲ, ಅವರು ಆಹ್ವಾನಿತರು. ಅತಿಥಿಗಳು ಅಂದರೆ ಅವರು ಅನಿರೀಕ್ಷಿತವಾಗಿ, ನಿಮಗೆ ಗೊತ್ತೇ ಇರಲ್ಲ, ಅವ್ರು ನೀವು ಕರೆದು ಇರೋದಿಲ್ಲ, ಬಂದುಬಿಡ್ತಾರೆ. ಯಾರೋ ಮಹಾತ್ಮರು, ಯಾರೋ ಸನ್ಯಾಸಿಗಳು ಭಿಕ್ಷೆಗೆ ಅಂತ ಬಂದರು, ಅಥವಾ ಯಾರೋ ನಿಮಗೆ ಗೊತ್ತಿರೋರೇ ದೊಡ್ಡವರು ಯಾರೋ ಇದ್ದಕ್ಕಿದ್ದ ಹಾಗೆ ದಾರಿ ಮಧ್ಯೆ ಹೋಗ್ತಾ ಇದ್ರು, ನಿಮ್ಮ ಮನೆ ಕಾಣ್ದು ಬಂದುಬಿಟ್ರು. ಈಗ ಅನಿರೀಕ್ಷಿತವಾಗಿ ಬಂದಾಗ ನಾವು ಅವ್ರಿಗೆ ಉಪಚಾರ ಮಾಡೋದೇ ನಿಜವಾದ ಉಪಚಾರ. ಈಗ ನೀವು ಯಾರನ್ನೋ ಇನ್ವೈಟ್ ಮಾಡಿದ್ದೀರಾ ಅಂದರೆ ಮೊದಲೇ ಎಲ್ಲ ಊಟ ಪ್ರೋಗ್ರಾಮು ಏನೋ ಇರುತ್ತೆ, ಕರೆದಿದ್ದೀರಾ, ಎಲ್ಲ ರೆಡಿ ಆಗಿದೆ, ಬಂದಾಗ ಊಟ ಇಕ್ಕುದ್ರಿ. ಬಟ್ ಅನಿರೀಕ್ಷಿತವಾಗಿ ಬಂದಾಗ ನೀವೇನು ತಯಾರಿ ಆಗಿರುವುದಿಲ್ಲ, ಆ ಸಮಯದಲ್ಲೂ ನೀವು ಸಂಸ್ಕಾರವಂತವಾಗಿ ಅವರನ್ನು ಉಪಚಾರ ಮಾಡಿದ್ರೆ ಅದು ನಿಮ್ಮ ನಿಜವಾದ ಶಕ್ತಿ. ಆ ನಿಮ್ಮ ಉಪಚಾರ ಅನಿರೀಕ್ಷಿತವಾಗಿ ಬಂದಾಗಲೂ ಕೋಪ ಮಾಡಿಕೊಳ್ಳದೆ, ಬನ್ನಿ ಸ್ವಾಮಿ, ನಮ್ಮ ಮನೇಲಿ ಇರೋದನ್ನು ನೀವು ಊಟ ಮಾಡಿ ಅಂತ ಅವ್ರಿಗೆ ಉಪಚಾರ ಮಾಡ್ತೀರಲ್ಲ. ನೋಡಿ, ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಮಹಾನ್ ಚೇತನಗಳು ಇದಕ್ಕಿದ್ದ ಹಾಗೆ ನಿಮ್ಮ ಮನೆ ಒಳಗಡೆ ಬಂದುಬಿಡ್ತವೆ. ಈಗ ಈ ಮಹಾನ್ ವ್ಯಕ್ತಿಗಳು ಒಳಗಡೆ ಬಂದಾಗ ನನಗೆ ಚಿನ್ನ ಕೊಡಿ ಅಥವಾ ಇನ್ನೇನು ಕೊಡಿ ಅಂತ ನೀವು ಕೊಡದೆ ಹೋದರೆ ಶಾಪ ಕೊಟ್ಬಿಡ್ತೀನಿ ಅಂತ ಅವ್ರು ಅನ್ನಲ್ಲ. ನಿಜವಾದ ಮಹಾತ್ಮರು ಅಷ್ಟು ಬೇಗ ಶಾಪ ಕೊಡಲ್ಲ, ಆ್ಯಂಡ್ ಅವ್ರ ಬಯಕೆಗಳು ಅಷ್ಟೇನಿರಲ್ಲ. ಆ್ಯಂಡ್ ಒಂದೋ ಎರಡು ಊಟನೋ ಏನೋ ಕೇಳ್ತಾರೆ, ಅದನ್ನು ಕೂಡ ಕೇಳಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಬಟ್ ಅವ್ರು ಕೇಳ್ತಾ ಇಲ್ಲ ಅಂತ ನೀವು ಕೊಡ್ದಂಗೆ ಇರೋಂಗಿಲ್ಲ, ನೀವು ಕೊಡಬೇಕು. ಅರ್ಥ ಆಯ್ತಲ್ಲ? ಅತಿಥಿಗಳನ್ನು ಸತ್ಕಾರ ಮಾಡಿದಾಗ ಒಂದು ಪುಣ್ಯ ಸಿಗುತ್ತೆ ಅನ್ನೋದು ನಮ್ಮ ನಂಬಿಕೆ, ಹೌದಲ್ವಾ? ಈಗ ನನ್ನ ಮನೆಯಲ್ಲಿ ಗಂಜಿನೇ ಇರಲಿ ಸ್ವಾಮಿ, ನಮ್ಮ ಮನೇಲಿ ಇಷ್ಟಿದೆ, ನಮಗೇಂತ ಮಡ್ಕೊಂಡಿದ್ದು ಪರವಾಗಿಲ್ಲ ಸ್ವಾಮಿ, ನಾವು ಇನ್ನೊಮ್ಮೆ ಹಸ್ಕೊಂಡಿರ್ತೀವಿ ಅಥವಾ ನಾವೇನೋ ಮಾಡ್ಕೊಳ್ತೀವಿ, ತಗೊಳ್ಳಿ ಇದನ್ನು. ಅಂದರೆ ನಿಮ್ಮ ಸಂಸ್ಕಾರದ ಪರೀಕ್ಷೆಯಾಗೋದೇ ಅತಿಥಿಗಳು ಬಂದಾಗ, ಅನಿರೀಕ್ಷಿತವಾಗಿ ಯಾರೋ ಬಂದಾಗ ನಿಮಗೇಂತ ಮಡ್ಕೊಂಡಿದ್ದನ್ನು ಕೊಡ್ತೀರಲ್ಲ, ಅದರಲ್ಲಿ ನಿಮ್ಮ ಪರೀಕ್ಷೆ ಆಗೋದು. ಈಗ ಯಾವುದೋ ಕಾರ್ಯಕ್ರಮ ಮಾಡಿದ್ದೀರಾ, ನಾಮಕರಣನೋ ಏನೋ ಹಬ್ಬನೋ ಏನೋ ಮಾಡಿದ್ದೀರಾ, ಕರೆದಿದ್ದೀರಾ, ಎಷ್ಟು ಜನ ಬರ್ತಾರೆ ಅಂತ ಅಡುಗೆ ಮಾಡಿದ್ದೀರಾ, ಅವಾಗೇನು ತೊಂದರೆ ಆಗಲ್ಲ. ಬಟ್ ನಿಮ್ಮ ಮನೆಗೆ ಅಂತ ಸಾಮಾನ್ಯವಾಗಿ ಅಡುಗೆ ಮಾಡ್ಕೊಂಡಿರ್ತೀರಾ, ಯಾರೋ ಅತಿಥಿಗಳು ಬಂದಾಗ ಅಯ್ಯೋ ನಮ್ಮ ಮನೆಗೆ ಮಾಡ್ಕೊಂಡಿದ್ದೀವಿ, ಇವ್ರನ್ನ ಹಸ್ಕೊಂಡು ಕಳಿಸೋಣ ಅನ್ನಂಗಿಲ್ಲ. ನಿಮ್ಮ ಮನೆಯವರು ಹಸ್ಕೊಂಡಿದ್ರು ಪರವಾಗಿಲ್ಲ, ನೀವು ಬಂದ ಅತಿಥಿಗಳಿಗೆ ಸತ್ಕಾರ ಮಾಡಬೇಕು. ಅದಕ್ಕೆ ಅತಿಥಿ ದೇವೋ ಭವ ಅಂತ ಅಂದರು. ಅಂದರೆ ಅತಿಥಿನೇ ದೇವರು.
ಯಾಕಂದರೆ ಅತಿಥಿಗಳ ರೂಪದಲ್ಲಿ ಬಂದಿರುವ ಆ ವ್ಯಕ್ತಿ ಇದ್ದಾನಲ್ಲ, ಅವನು ದೇವರ ಪ್ರತಿರೂಪ, ಮತ್ತು ನಿಮಗಿದೊಂದು ಪರೀಕ್ಷೆ ಅಂತ. ಹಾಗೆ ಈ ನಚಿಕೇತ ಆ ಯಮನ ಮನೆಗೆ ಹೋಗಿರುವ ಅನಿರೀಕ್ಷಿತವಾಗಿ ಹೋಗಿರೋ ಅತಿಥಿ. ಅಯ್ಯೋ, ಈ ಹುಡುಗ ಬಂದಿದ್ದಾನೆ, ಈತನಿಗೆ ನಾವು ಸತ್ಕಾರ ಮಾಡಲಿಲ್ವಲ್ಲ ಅಂತ ಅವನಿಗೆ ಬೇಜಾರಾಗಿ ಶಾಪಗೀಪ ಕೊಟ್ಟುಬಿಟ್ಟನು ಅಂತ ಅವನಿಗೆ ಕಾಲಿಗೆ ನೀರು ಕೊಟ್ಟು, 3 ದಿವಸ ಕಾದಿದ್ದೀರ, ಹಾಗಾಗಿ ನಿಮಗೆ 3 ವರ ಕೊಡ್ತೀನಿ, ಯಾವುದು ಬೇಕು ಕೇಳಿ ಅಂತ ಹೇಳ್ತಾನೆ ಯಮ. ದಿವಸಕ್ಕೊಂದೊಂದು ವರದಂತೆ 3 ವರವನ್ನು ಕೇಳು ಅಂತ ನಚಿಕೇತನಿಗೆ ಹೇಳ್ತಾನೆ. ನಚಿಕೇತ ಆ 3 ವರವನ್ನು ಅದು ಹೇಗೆ ಉಪಯೋಗ ಮಾಡಿಕೊಳ್ತಾನೆ ನೀವು ನೋಡಬೇಕು. ಬಹಳ ಅದ್ಭುತ. ನಾನು ಮುಂದಿನ ಸಾರಿ ಅದನ್ನೆಲ್ಲಾದರೂ ತಿಳಿಸ್ತೀನಿ. ನಾನು ಇದನ್ನು ಹೇಳಲಿಕ್ಕೆ ಬಂದಿದ್ದು ಸಾವಿನ ವಿಚಾರ ಅಂದರೆ, ನಚಿಕೇತ ಸಾವನ್ನು ಬಯಸಿ ಹೋಗುವ 9 ವರ್ಷದ ಒಬ್ಬ ಮಗು, ಒಬ್ಬ ಹುಡುಗ ಸಾವನ್ನು ಬಯಸಿ ಯಮನ ಬಳಿ ಹೋಗುವ ಧೈರ್ಯ ತೋರಿದಂತಹ ಪುರಾಣ ಅಥವಾ ಹಿನ್ನೆಲೆ ಇರತಕ್ಕಂಥದ್ದು ಈ ಸನಾತನ ಧರ್ಮಕ್ಕೆ. ನಾನು ಅದನ್ನು ಹೇಳಲಿಕ್ಕೆ ಬಂದೆ, ಬಟ್ ಇದು ಉಪನಿಷತ್ತಿನ ಪ್ರವಚನ ಆಗಿಬಿಡುತ್ತೆ ಮುಂದೆ ಹೇಳ್ತಾ ಹೋದರೆ. 3 ವರವನ್ನು ಕೇಳ್ತಾನೆ, ಅದು ಬಹಳ ಅದ್ಭುತವಾದ ವರ. ನಾನು ಇನ್ನೊಮ್ಮೆ ಉಪನಿಷತ್ತಿನ ವಿಚಾರವಾಗಿ ಒಂದು ಸೀರೀಸ್ ಮಾಡ್ತೀನಿ, ಅಲ್ಲಿ ನಾನು ಹೇಳ್ತೀನಿ. ಈಗ ಇಲ್ಲಿ ಏನಾಗ್ಬಿಡುತ್ತೆ, ಸಾಮಾನ್ಯವಾಗಿ ಬದುಕಲ್ಲಿ ನಮಗೆ ಕೆಲವೊಂದು ಸಾರಿ ನೋಡಪ್ಪ ಇಷ್ಟೇ ಸಮಯ ಇರೋದು, ಇಷ್ಟರಲ್ಲಿ ನೀನೇನು ಮಾಡ್ತೀಯ ಮಾಡು ಅನ್ನೋ ಹಾಗೆ. ಈಗ ನಮ್ಮ ಕೈಗೆ ಒಂದು 500 ರೂಪಾಯಿ ಕೊಟ್ಬಿಟ್ಟು ಇಷ್ಟೆಲ್ಲ ಸಾಮಾನು ತೊಗೊಂಡು ಬಾರಪ್ಪ ಅಂದಾಗ, ಈ 500 ರೂಪಾಯಿಲಿ ಹೆಂಗೆ ತರೋದು, ನಾವು ಸ್ವಲ್ಪ ಕಂಜೂಸ್ ಮಾಡಬೇಕಾಗುತ್ತೆ, ಅಂಗಡಿಯವನ ಹತ್ರ ವಾದ ಮಾಡಬೇಕಾಗುತ್ತೆ, ಏನೇನೋ ಮಾಡಬೇಕು, ನಿಮ್ಮ ಟ್ಯಾಲೆಂಟ್ ನೀವು ಅಲ್ಲಿ ತೋರಿಸ್ಬೇಕಷ್ಟೇ. ಬದುಕಲ್ಲಿ ಬೇಕಿದ್ದಷ್ಟು ಮಗದು ನಮ್ಗೆ ಯಾರೂ ಕೊಡಲ್ಲ, ನಮಗೇನು ಬಂತು ಅದರಲ್ಲೇ ನಾವು ಹ್ಯಾಂಡ್ಲ್ ಮಾಡಬೇಕು. ಆ 3 ವರವನ್ನು ಅವನು ಅದ್ಭುತವಾಗಿ ಹೇಳ್ತಾನೆ. ಒಂದು ಮೊದಲನೇದು ಸುಮ್ಮನೆ ಹೇಳ್ತೀನಿ, ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋದ್ರೆ ಅದು ಬಹಳ ದೊಡ್ಡ ವಿಚಾರ. ಅವನು ಮೊದಲನೇದಾಗಿ ಕೇಳೋದೆ, ನನ್ನ ತಂದೆಗೆ ಒಳ್ಳೆ ಬುದ್ಧಿ ಕೊಡು ಅಂತ, ಅಥವಾ ನನ್ನ ತಂದೆ ಕೋಪವನ್ನು ಕಡಿಮೆ ಮಾಡಿಸು ಅಂತ. ಆ್ಯಂಡ್ ಇನ್ನೊಂದು, ಈಗ ದೇಹ ಅಲ್ಲಿ ಬಿದ್ದಿದೆಯಲ್ಲ, ಈಗ ಆತ್ಮ ಮಾತ್ರ ಯಮನ ಮನೆಗೆ ಬಂದಿದೆ, ದೇಹ ಅಲ್ಲಿ ಬಿದ್ದಿದೆಯಲ್ಲ, ಹಾಗಾಗಿ ಆ ದೇಹವನ್ನು ನೋಡಿ ನನ್ನ ತಂದೆ ಬಾಯಿ ಪಡ್ಕೊಳ್ತಾ ಇರ್ತಾನೆ, ಯಾಕಂದ್ರೆ ಮಗ ಸತ್ತು ಹೋಗ್ಬಿಟ್ಟ ಅಂತ. ಹಾಗಾಗಿ ಆ ದೇಹಕ್ಕೆ ಏನಾದರೂ ಬದುಕಿರೋ ಸೂಚನೆ ತೋರಿಸಪ್ಪ, ಮೂರ್ಛೆ ಬಂದಿದ್ದಾನೆ ಅನ್ನೋ ಥರ ತೋರಿಸು ನನ್ನ ತಂದೆಗೆ. ಓ, ಇನ್ನೇನು ಮೂರ್ಛೆ ಬಂದಿದ್ದಾನೆ, ಇನ್ನೇನು ಎಚ್ಚರ ಆಗ್ತಾನೇನೋ, ಧೈರ್ಯನಾದರೂ ನನ್ನ ತಂದೆಗೆ ಬರಲಿಲ್ಲ ಅಂದರೆ ಆತ ತುಂಬ ಭಯಪಟ್ಕೊಂಡು ಹತ್ಕೊಂಡು ಏನಾದರೂ ತೊಂದರೆ ಆಗುತ್ತೆ ಅಂತ ಯಮನ ಹತ್ರ ಕೇಳ್ಕೊಳ್ತಾನೆ. ಅಂದರೆ ನಾನು ಹೇಳ್ತಾ ಇರೋದು ಒಂದು ಮೊದಲನೇ ವರನೇ ನನ್ನ ತಂದೆಗೆ ಒಳ್ಳೆ ಬುದ್ಧಿ ಕೊಡು ಅನ್ನೋ ಒಂದೇ ಅಲ್ಲ, ಒಂದೇ ವರದಲ್ಲಿ 4-5 ಸೇರಿಸ್ಬಿಡ್ತಾನ ಅವನು. ಅದೇನು ಅಂದರೆ, ಒಂದು ನಾನು ಅಲ್ಲಿ ಸತ್ತು ಬಿದ್ದಿದೆಯಲ್ಲ ನನ್ನ ದೇಹ, ಅರ್ಥ ಆಯ್ತಲ್ಲ, ಅದಕ್ಕೆ ಅದು ಸತ್ತಿಲ್ಲ, ಮೂರ್ಛೆ ಹೋಗಿದೆ ಅಂತ ಏನಾದರೂ ಸೂಚನೆ ತೋರಿಸು ನಮ್ಮ ತಂದೆಗೆ ಧೈರ್ಯ ಬರಲಿ. ಆ್ಯಂಡ್ ಒಂದೇ ವರದಲ್ಲಿ ಎರಡನೇ ವಿಭಾಗ, ನನ್ನ ತಂದೆಯ ಕೋಪ ಕಡಿಮೆ ಮಾಡಿಸು, ಯಾವಾಗಲೂ ಮುಖ ಗಂಟು ಹಾಕ್ಕೊಂಡಿರ್ತಾರೆ, ಅವ್ರಿಗೆ ಆನಂದ ಕೊಡು, ಒಳ್ಳೆ ನಿದ್ದೆ ಕೊಡು ಅವ್ರಿಗೆ, ಅಥವಾ ಕೋಪದಲ್ಲಿ ಏನೇನೋ ಮಾಡಿಬಿಟ್ಟು ಆಮೇಲೆ ವ್ಯಥೆ ಪಡ್ತಾರೆ, ಅವ್ರಿಗೆ ಒಳ್ಳೆ ಸ್ಥಿತವಾದ ಬುದ್ಧಿ ಕೊಡು ತಂದೆ, ಯಮನಲ್ಲಿ ಕೇಳ್ಕೊಡು. ಅದು ಮೂರನೇದು, ನನ್ನನ್ನು ಹೆಂಗೂ ನೀನು ವಾಪಸ್ ಕಳಿಸ್ತೀಯಲ್ಲ, ನಾನು ಹೋದಾಗ ನನ್ನನ್ನು ಸೇರಿಸ್ಬೇಕು ಮನೆಗೆ, ಹಂಗೆ ವರ ಕೊಡಪ್ಪ ಅಂತ. ಈಗ ಹೆಂಗಾಯ್ತು ಅಂದರೆ, ನನ್ನನ್ನು ಇಲ್ಲಿಂದ ಮತ್ತೆ ವಾಪಸ್ ಕಳಿಸು ಅನ್ನೋದು ಸಪ್ರೇಟ್ ವರ ಅಲ್ಲ, ಅದರೊಳಗಡೆನೇ ಸೇರಿಸ್ದ. ನನ್ನನ್ನು ಹೆಂಗೂ ಕಳಿಸ್ತೀಯಲ್ವಾ ಅಂದರೆ ಕಳಿಸ್ತಾನೆ ಅಂತ. ಈಗ ನಾನು ವಾಪಸ್ ಹೋದಾಗ ನನ್ನನ್ನು ಅವ್ರು ಸ್ವೀಕಾರ ಮಾಡಬೇಕು, ಹಾಗೆ ಮಾಡಪ್ಪ. ಈಗ ಸತ್ತವನು ಮತ್ತೆ ಬಂದ ಅಂದರೆ ಒಳಗೆ ಸೇರಿಸೋದಲ್ಲ, ಸನ್ಮಾನ ಮಾಡೋದು ಅಥವಾ ಸ್ವಾಗತ ಮಾಡೋದಲ್ಲ, ಒಳಗೂ ಸೇರಿಸಲ್ಲ, ಇಲ್ಲ ಪ್ರೇತ ಅಂತ ಕತೆ ಕಟ್ಟಿಬಿಡ್ತಾರೆ. ಹಾಗಾಗಿ ನಾನು ಹೋದಾಗ ನನ್ನನ್ನು ಸ್ವೀಕರಿಸುವಷ್ಟು ಬುದ್ಧಿ ಕೊಡು ಅವ್ರಿಗೆ ಅಂತ. ಇದಿಷ್ಟು ಒಂದು ವಾರ. ಆಮೇಲೆ ಸ್ವರ್ಗದ ಬಗ್ಗೆ ಕೇಳ್ತಾನೆ, ಆಮೇಲೆ ಸಾವಿನ ನಂತರ ಏನಿರುತ್ತೆ ಅಥವಾ ಅದೆಲ್ಲವನ್ನು ಕೇಳ್ತಾ ಹೋಗ್ತಾನೆ. ಅದನ್ನು ಇನ್ನೊಮ್ಮೆ ವಿವರಿಸ್ತೀನಿ. ಬಟ್ ಇಲ್ಲಿ ಇನ್ನೊಂದು ವಿಚಾರ, ನೀನು 3 ವರವನ್ನು ಕೇಳು ಅಂತ ಯಮಧರ್ಮ ಹೇಳಿದಾಗ ಈ ನಚಿಕೇತ ಆ 3 ವರದಲ್ಲೂ ಕೂಡ ಒಂದೊಂದೇ ಕೇಳಲ್ಲ, ಒಂದೇ ವರ ಕೇಳಬೇಕಾದ್ರೆ ಅದರಲ್ಲಿ ತುಂಬ ಪ್ರಶ್ನೆಗಳನ್ನ ಸೇರಿಸಿರ್ತಾನೆ. ಅದೊಂದು ಬುದ್ಧಿವಂತಿಕೆ. ನಾನು ಹೇಳಿದ್ನಲ್ಲ, ನಿಮಗೊಂದು 500 ರೂಪಾಯಿ ಕೊಟ್ಬಿಟ್ಟು ಒಂದು ವಾರದ ಮನೆಗೆ ದವಸ ಧಾನ್ಯ ಅಥವಾ ದಿನಸಿ ತಾಂಬಾರಪ್ಪ ಅಂದರೆ ಕಷ್ಟ, ಹೌದಲ್ವಾ? ಇದಕ್ಕೊಂದು ಪುಟ್ಟ ಕತೆ ಹೇಳ್ತಾರೆ. ಇದನ್ನು ರಾಮಕೃಷ್ಣ ಪರಮಹಂಸರು ಹೇಳೋರಂತೆ. ಅದೇನಂದ್ರೆ,
ಯಾರೋ ಒಬ್ಬ ಭಗವಂತನನ್ನು ದೇವರನ್ನು ಕುರಿತು ತಪಸ್ ಮಾಡ್ತಾ ಇದ್ದ. ದೇವರು ಪ್ರತ್ಯಕ್ಷ ಆದ, ಏನು ಬೇಕು ಕೇಳ್ಕೊಳಪ್ಪ ಅಂದ. ಆ ದೇವರು ಪ್ರತ್ಯಕ್ಷ ಆಗಿ ಏನು ಬೇಕು ಕೇಳ್ಕೊಳಪ್ಪ ಅಂತ ಅಷ್ಟೇ ಅನ್ಲಿಲ್ಲ, ನಿನಗೆ ಬೇಕಾದ ಒಂದು ವರ ಕೇಳು ಅಂತ ಅಂದ. ಈಗ ಇವನಿಗೆ ತಲೆ ಕೆಟ್ಟು ಹೋಯಿತು. ಈತ ತಪಸ್ಸು ಮಾಡಿದ್ನಲ್ಲ, ಅವನಿಗೆ ಒಂದಷ್ಟೇ ಇಲ್ಲ, ಅವನಿಗೆ ತುಂಬ ವರಗಳು ಬೇಕಿತ್ತು. ದೇವರು ನೋಡಿದ್ರು ಒಂದೇ ವರ ಕೇಳು ಅಂತ, ಅವನೇ ಏನು ಮಾಡೋದು ಅಂತ ಯೋಚನೆ ಮಾಡಿ, ಅವನು ಮೂಲಭೂತವಾಗಿ ಬಡವನಿದ್ದ, ಅವನಿಗೆ ಶ್ರೀಮಂತಿಕೆ ಕೂಡ ಐಶ್ವರ್ಯ ಕೂಡ ಬೇಕಿತ್ತು, ಅದನ್ನು ಕೇಳಬೇಕು ಅಂದ್ಕೊಂಡಿದ್ದ. ಮತ್ತು ಅವನಿಗೆ ಮಕ್ಕಳಿರಲಿಲ್ಲ, ಮಕ್ಕಳು ಭಾಗ್ಯವನ್ನು ಕೇಳಬೇಕು ಅಂದ್ಕೊಂಡಿದ್ದ. ಮತ್ತು ಅವನಿಗೆ ಎಲ್ಲಿ ಸಾಹಿತಿನಿ ಅನ್ನೋ ಭಯ ಇತ್ತು, ಹಾಗಾಗಿ ದೀರ್ಘಾಯುಷ್ಯ ಕೊಡಪ್ಪ ಅಂತ ಈ ಮೂರನ್ನು ಕೇಳಬೇಕಿತ್ತು. ಬಟ್ ದೇವರು ಒಂದೇ ಒಂದು ಕೇಳಪ್ಪ ಅಂತ ಹೇಳಿಬಿಟ್ಟಿದ್ದ, ನೀಗ ಹೆಂಗೆ ಕೇಳೋದು? ಆತ ಬುದ್ಧಿಯನ್ನು ಉಪಯೋಗಿಸಿ ಅವನು ಹೇಳ್ದ, ಒಂದೇ ವರದಲ್ಲಿ ಆ ಮೂರನ್ನು ಒಂದೇ ವರದಲ್ಲಿ ಸೇರಿಸ್ದ. ಅದೇನೆಂದರೆ, ನಾನು ನನ್ನ ಮೊಮ್ಮಕ್ಕಳ ಜೊತೆ ಚಿನ್ನದ ತಟ್ಟೆಯಲ್ಲಿ ಊಟ ಮಾಡುವ ಭಾಗ್ಯ ಕೊಡು ತಂದೆ ಅಂತ ಕೇಳಿಬಿಟ್ಟ. ಒಂದೇ ವರ ಕೇಳಿದ್ದು ಏನಂದರೆ, ನನ್ನ ಮೊಮ್ಮಕ್ಕಳ ಜೊತೆ ಚಿನ್ನದ ತಟ್ಟೆಯಲ್ಲಿ ಊಟ ಮಾಡುವ ಭಾಗ್ಯ ಕೊಡು ತಂದೆ ಅಂತ ಕೇಳ್ದ. ತಥಾಸ್ತು ಅಂದ ಭಗವಂತ. ಇಲ್ಲಿ ನೋಡಿ, ನಾನು ಈ ಮುಂಚೆನೆ ಹೇಳಿದೆ, ಅವನಿಗೆ ಮೂರು ವರ ಬೇಕಿತ್ತು. ಒಂದು ಮಕ್ಕಳಿರಲಿಲ್ಲ, ಮಕ್ಕಳಾಗಬೇಕಿತ್ತು. ಇನ್ನೊಂದು, ಅವನು ಬಡವ ಇದ್ದ, ಅವನಿಗೆ ಶ್ರೀಮಂತಿಕೆ ಐಶ್ವರ್ಯ ಬೇಕಿತ್ತು. ಮೂರನೇದು, ಅವನಿಗೆ ನಾನು ಎಲ್ಲಿ ಸತ್ಬಿಡ್ದೇನೋ ಭಯ ಇತ್ತು, ಮತ್ತು ತುಂಬ ಬದುಕು ಆಸೆ ಇತ್ತು, ಅದಕ್ಕೆ ದೀರ್ಘಾಯುಷ್ಯ ಕೊಡಪ್ಪ ಅಂತ ಕೇಳೋದಿದ್ದ. ಈ ಮೂರನ್ನು ಅವನು ಒಂದೇ ಪ್ರಶ್ನೆಯಲ್ಲಿ ಒಂದೇ ವರದಲ್ಲಿ ಸೇರಿಸ್ದ. ನನ್ನ ಮೊಮ್ಮಕ್ಕಳ ಜೊತೆ ಚಿನ್ನದ ತಟ್ಟೆಯಲ್ಲಿ ಊಟ ಮಾಡೋ ಭಾಗ್ಯ ಕೊಡಿ. ಅದರ ಅರ್ಥ ಏನು? ಮೊಮ್ಮಕ್ಕಳಾಗಬೇಕು, ಮೊಮ್ಮಕ್ಕಳ ಜೊತೆ ಊಟ ಮಾಡಬೇಕು ಅಂದರೆ ಮೊದಲು ಇವನಿಗೆ ಮಕ್ಕಳಾಗಬೇಕಲ್ಲ. ಇವನ ಆಸೆನೂ ಒಂದು ವರ ಈಡೇರಿತು. ಮೊಮ್ಮಕ್ಕಳ ಜೊತೆ ಊಟ ಮಾಡಬೇಕು ಅಂದರೆ ಈ ಮಕ್ಕಳಾಗಬೇಕು, ಆ ಮಕ್ಕಳಿಗೆ ಮದುವೆ ಆಗಬೇಕು, ಆಮೇಲೆ ಮೊಮ್ಮಕ್ಕಳು, ಒಂದು ಆಸೆ ಈಡೇರಿತು. ಇನ್ನೊಂದು, ಚಿನ್ನದ ತಟ್ಟೆಯಲ್ಲಿ ಊಟ ಮಾಡಬೇಕು. ಚಿನ್ನದ ತಟ್ಟೆ ಬರಬೇಕಂದ್ರೆ ಶ್ರೀಮಂತಿಕೆ ಬರಬೇಕಲ್ಲ. ಚಿನ್ನದ ತಟ್ಟೆ ಬಂತು, ಶ್ರೀಮಂತಿಕೆನೂ ಬಂತು. ಮೂರನೇದು, ದೀರ್ಘಾಯುಷ್ಯ. ಎಲ್ಲಿ ಸಾವಿನ ಭಯ ಇತ್ತಲ್ಲ, ಮೊಮ್ಮಕ್ಕಳ ಜೊತೆ ಇನ್ನೂ ಇವನಿಗೆ ಮಕ್ಕಳಾಗಿ, ಅವ್ರಿಗೆ ಮದುವೆ ಆಗಿ, ಅವ್ರಿಗೆ ಮೊಮ್ಮಕ್ಕಳಾಗಿ ಅಲ್ಲಿವರೆಗೂ ಬದುಕಿರ್ತೀನಿ ಅನ್ನೋ ಖಾತ್ರಿನೂ ಆಯಿತು. ಅಂದರೆ ಇದು ಯಾಕೆ ಹೇಳ್ತಾರೆ ಅಂದರೆ, ನಿಮಗೆ ಕೆಲವೊಮ್ಮೆ ದೇವರು ಒಂದೇ ವರ ಕೇಳಿ ಅಂದಾಗ ನಾವು ಅಯ್ಯೋ ನನಗೆ ಒಳ್ಳೇದು ಮಾಡಪ್ಪ ಅಂತ ಸುಮ್ಮನೆ ಆಗ್ಬಾರ್ದು. ಅದರಲ್ಲಿ ನಮ್ಮ ಬಡತನ ಅಥವಾ ನಮಗೇನೋ ಮಕ್ಕಳ ಭಾಗ್ಯ ಅಥವಾ ನಮ್ಮ ಶ್ರೀಮಂತಿಕೆ ಅಥವಾ ಏನೋ ಲೋಕ ಕಲ್ಯಾಣದ ವಿಚಾರವಾಗಿ ಅಷ್ಟನ್ನು ಸೇರಿಸುವ ತಾಳ್ಮೆ ಅಥವಾ ಶಕ್ತಿ ಬುದ್ಧಿವಂತಿಕೆ ನಮಗಿರಬೇಕು, ಹೌದಲ್ವಾ? ಈಗ ಆ ವ್ಯಕ್ತಿಗೆ ಒಂದೇ ಒಂದು ವರ ಕೇಳಪ್ಪ ಅಂತ ದೇವರು ಹೇಳಿದಾಗ ಯಾವುದು ಒಂದು ಕೇಳಲಿಲ್ಲ. ಅವನು ಒಂದೇ ವರದಲ್ಲಿ ಆ ಮೂರು ವಿಚಾರ ಇದ್ದು, ಒಂದು ಮಕ್ಕಳಾಗೋದು, ಇನ್ನೊಂದು ಶ್ರೀಮಂತಿಕೆ, ಮತ್ತು ದೀರ್ಘಾಯುಷ್ಯ. ಅದನ್ನೇ ಅವನು ಸಿಂಪಲ್ಲಾಗಿ ಮೊಮ್ಮಕ್ಕಳ ಜೊತೆ ಚಿನ್ನದ ತೊಟ್ಟಿಯಲ್ಲಿ ಊಟ ಮಾಡೋ ಭಾಗ್ಯ ಕೊಡಪ್ಪ ಅಂತ. ಮೊಮ್ಮಕ್ಕಳು ಅಂದಾಗ ಅಲ್ಲಿ ಮಕ್ಕಳು ಭಾಗ್ಯವೂ ಈಡೇರಿತು, ಮಕ್ಕಳಾಗಿ ಮದುವೆಯಾಗಿ ಮೊಮ್ಮಕ್ಕಳಾಗಬೇಕಲ್ಲ. ಚಿನ್ನದ ತಟ್ಟೆ ಅಂದಾಗ ಅಲ್ಲಿ ಶ್ರೀಮಂತಿಕೆಯೂ ಈಡೇರಿತು, ಮತ್ತು ಮೊಮ್ಮಕ್ಕಳ ಜೊತೆ ಊಟ ಮಾಡೋ ಕಾಲ ಅಂದರೆ ಅದೊಂದು ದೀರ್ಘಾಯುಷ್ಯ, ಹೌದಲ್ಲ? ಸೊ ಇದನ್ನು ನಾನು ಎಲ್ಲೆಲ್ಲಿಗೋ ವಿಷಯ ಬಂದುಬಿಡ್ತು. ಬಟ್ ಸಾವಿನ ಬಗ್ಗೆ ಹೇಳಲಿಕ್ಕೆ ಬಂದಾಗ ನಾನು ಹೇಳಿದ್ದು, ಬಹುಶಃ ಕೇವಲ ನಾನೊಂದು ದೇಹ ಅಂತ ಯಾರು ಭಾವಿಸಿದ್ದಾನೋ ಅವನು ಪ್ರತೀ ಕ್ಷಣ ಸಾವಿನ ಭಯದಲ್ಲೇ ಇರ್ತಾನೆ. ಭಗವದ್ಗೀತೆಯಲ್ಲಿ ಇನ್ನೂ ಸ್ಪಷ್ಟವಾಗಿ ಹೇಳುತ್ತೆ, ಮನುಷ್ಯ ಹುಟ್ಟಿದಾಗ ಪುಟ್ಟವಾಗಿ ಒಂದು 3 ಕೆಜಿನೋ 2 ಕೆಜಿನೋ ಪುಟ್ಟ ದೇಹ, ಅವನು 16 ವಯಸ್ಸಿಗೆ ಬಂದಾಗ ಆ ಹುಟ್ಟದಾಗಿದ್ದಿದ್ದ ದೇಹ ಇಲ್ಲ, ಅದೊಂಚೂರು ದೊಡ್ಡದಾಗಿತ್ತು. ಮತ್ತು ಹುಟ್ಟದಾಗಿದ್ದ ದೇಹ ಎಲ್ಲೋಗಿತ್ತು ಅಂದರೆ ಅದು ರೂಪಾಂತರ ಆಗಿತ್ತು, ಚಿಕ್ಕದ್ರಿಂದ ದೊಡ್ಡದಾಗಿತ್ತು. ಅದೇ 16 ವಯಸ್ಸಲ್ಲಿರೋ ದೇಹ 35-45 ಬಂದಾಗಿಲ್ಲ, ಅದು ಬೇರೆ. 45 ಇದ್ದ ದೇಹ 60-70 ಇಲ್ಲ, ಅದು ಬೇರೆ. ಅಂದರೆ ಈ ಬದಲಾವಣೆಗೋಸ್ಕರ ಮನುಷ್ಯ ಅಳಲ್ಲ, ಅಯ್ಯೋ ಚಿಕ್ಕ ವಯಸ್ಸಲ್ಲಿ ನಾನು ಇಷ್ಟೇ ಇಷ್ಟಪ್ಪ ಚೆನ್ನಾಗಿದ್ದೆ, ಈಗ ಇಷ್ಟಪ್ಪ ಆಗಿದ್ದೀನಲ್ಲಪ್ಪ ಅಂತ ದುಃಖ ಪಡ್ತಾನೆ? ಇಲ್ಲ. ಬಟ್ ಯಾವಾಗ ದುಃಖ ಪಡ್ತಾನೆ? ಈ ದೇಹ ಮಣ್ಣು ಸೇರ್ತಾ ಇದೆ ಅಂತ ದುಃಖ ಪಡ್ತಾನೆ. ಬಟ್ ಈ ಚಿಕ್ಕ ವಯಸ್ಸಿಂದ 16 ವಯಸ್ಸಿಗೆ ಬಂದಿದ್ದು, 16-35, 35-80 ಈ ದೇಹದ ರೂಪಾಂತರ ಇದೆಯಲ್ಲ, ಇದಕ್ಕೆ ಅವನು ದುಃಖ ಪಡಲಿಲ್ಲ. ಅಂದರೆ ಈ ದೇಹ ಬದಲಾವಣೆ ಆಗೋದೇ ದೇಹ. ದೇಹ ಅಂದರೆ ಬೇರೇನೂ ಅಲ್ಲ, ಪ್ರತಿದಿನ ಸಾಯುವುದೇ ದೇಹ, ಪ್ರತಿದಿನ ಬಡವಾಗಲಿಕ್ಕೆ ಈ ದೇಹ ಇರೋದು. ಆದರೆ ಬಡವಾಗದ ಒಳಗಿನ ಒಂದು ಚೇತನದ ಅರಿವು ಯಾರಿಗಾಗುತ್ತೆ, ಓ ನಾನು ಈ ಚೇತನ ಅಂದರೆ, ಸಾಮಾನ್ಯವಾಗಿ ನನ್ನ ಪ್ರಾಣ ಕೊಡ್ತೀನಿ ಅಂತ ಹೇಳೋ ಎಲ್ಲರೂ ಕೂಡ ಇಲ್ಲಿಗೆ ಕೈ ಇಡಿ. ಅಂದರೆ ಈ ಎದೆ ಹೃದಯದ ಭಾಗದಲ್ಲಿ, ಅಂದರೆ ನಮ್ಮ ಅಧ್ಯಾತ್ಮದಲ್ಲಿ ಹೇಳ್ತಾರೆ ಪ್ರಾಣಶಕ್ತಿ ಅಥವಾ ಆ ಚೈತನ್ಯ, ಆ ಆತ್ಮ ಇರೋದೇ ನಿಮ್ಮ ಹೃದಯದಲ್ಲಿ.
ಅದಕ್ಕೆ ಈಗ ನಾನು ಪ್ರಾಣ ಕೊಡ್ತೀನಿ ಅಂತಾರ, ತಲೆ ಮೇಲೆ ಕೈ ಇಡ್ತಾರ, ಅಥವಾ ನಾನು ಪ್ರಾಣ ಕೊಡ್ತೀನಿ ಅಂತ ಕೈ ಮೇಲೆ ಕಣ್ಣು ಮೇಲೆ ಇಡ್ತಾರ? ಇಲ್ಲ. ಎಲ್ಲರೂ ಎಂತಹ ದಡ್ಡನಾದರೂ, ಎಂತಹ ಹಳ್ಳಿಯವರಾದರೂ, ಅಥವಾ ಎಂತಹ ವಿದ್ಯೆ ಗೊತ್ತಿಲ್ಲದವರು ನಾನು ಪ್ರಾಣ ಕೊಡ್ತೀನಿ ಅಂತ ಇಲ್ಲಿ ಎದೆ ಮೇಲೆ ಕೈ ಇಡ್ತಾನೆ. ಯಾಕಂದರೆ ಆ ಅರಿವು ಏನು ಹುಟ್ಟಿದಾಗಲಿಂದಲೇ ಈ ಪ್ರಕೃತಿ ಕೊಟ್ಟಿದೆ, ನಾನು ಪ್ರಾಣ ಕೊಡ್ತೀನಿ ಅಂತನು. ಹಾಗಾಗಿ ಜೊತೆ ಇರುವ ಈ ದೇಹಗಳೇನಿದ್ದಾವೆ ಇವು ಬಡವ ಆಗ್ತವೆ, ನಶಿಸಿ ಹೋಗ್ತವೆ, ಹಳೆಯದಾಗ್ತವೆ. ಇದ್ದಷ್ಟು ದಿನ ಪ್ರೀತಿಸಿ. ಆ ಶುರುವಿನಲ್ಲಿ ಒಂದು ಕತೆ ಹೇಳಿದ್ನಲ್ಲ, ಮೊಮ್ಮಗಳು ಅಲ್ಲಿ ಸತ್ತು ಮಲಗಿದ್ಲು, ಅಂದರೆ ದೇಹ ಅಲ್ಲಿ ಸತ್ತು ಮಲಗಿತ್ತು. ಬಟ್ ಆ ತಾತ ಅಳಲಿಲ್ಲ, ನಗ್ತಾ ಇದ್ದ. ಯಾಕೆ ಅಳ್ತಿಲ್ಲ ಅಂದಾಗ, ನನ್ನ ಮೊಮ್ಮಗಳ ದೇಹದಲ್ಲಿದ್ದ ಆತ್ಮ ಈ ಕ್ಯಾನ್ಸರ್ ಇರೋ ಈ ಕೆಟ್ಟ ನರಳಾಡೋ ದೇಹವನ್ನು ಬಿಟ್ಟು ಬಿಡುಗಡೆ ಹೊಂದಿ ಅವಳು ಆನಂದವಾಗಿ ಹೋಗ್ತಾ ಇದ್ದಾಳೆ, ಅವಳು ನಗ್ತಾ ಇದ್ದಾಳೆ, ನಾನು ಯಾಕೆ ಅಳ್ಳಿ ಈಗ? ಹಾಗೆ ನಾವು ಈ ಮಟ್ಟದ ಅರಿವನ್ನು ಬೆಳೆಸ್ಕೊಂಡಾಗ ಮಾತ್ರ ನಮಗೆ ಸಾವು ಅತ್ಯಂತ ಹಿತವಾದ ಒಂದು ವಿಚಾರ ಅನ್ಸೋಕೆ ಶುರುವಾಗುತ್ತೆ. ಅರ್ಥ ಆಯ್ತಲ್ಲ? ಸಾಮಾನ್ಯವಾಗಿ ಈ ಮಟ್ಟಿನ ಅರಿವು ಬರಬೇಕಂದ್ರೆ ನಾವು ಇದ್ರ ಮೇಲೊಂದು ಬಲವಾದ ನಂಬಿಕೆ ಇಡಬೇಕು, ಹೌದಲ್ವಾ? ಈಗ ಯಾರೋ ಒಬ್ಬರು ನಮ್ಮ ಋಷಿಮುನಿಗಳು ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ದೀವಿ, ದೇಹತ್ಯಾಗ ಬೇಕಂತಾನೆ, ಅಂದರೆ ಸ್ವ ಇಚ್ಛೆಯಿಂದ ಇಚ್ಛಾ ಮರಣಿಗಳಾಗಿರೋರನ್ನು ನೋಡಿದ್ದೀವಿ, ಕೇಳಿದ್ದೀವಿ. ಇಚ್ಛಾ ಮರಣ ಆತ್ಮಹತ್ಯೆ ಅಲ್ಲ. ಹಾಗಾಗಿ ಈ ಆಳವಾದ ಅರಿವನ್ನು ನಾವು ಬೆಳೆಸ್ಕೊಳ್ಳೋಣ. ಅಂದರೆ ಅದು ಒಂದು ದಿನದಲ್ಲಿ ಬರತಕ್ಕಂಥದ್ದಲ್ಲ. ಈಗ ನಾನಾದರೂ ಅಷ್ಟೇ ಆ ಮಟ್ಟಿನ ಆಳವಾದ ವಿಚಾರವನ್ನು ಅರ್ತರು ಅಥವಾ ತಿಳ್ಕೊಂಡಿದ್ರು ಕೂಡ ಅದನ್ನು ಕಾರ್ಯರೂಪಕ್ಕೆ ತಂದು ಅದನ್ನು ಸ್ಥಿರ ಬುದ್ಧಿಗೆ ತಂದುಕೊಳ್ಳುವಷ್ಟು ಅದಕ್ಕೆ ಭಾಳ ಸಮಯ ಬೇಕಾಗುತ್ತೆ, ಭಾಳ ಸಾಧನೆ ಬೇಕಾಗುತ್ತೆ. ಸಮಯ ಅನ್ನೋದಕ್ಕಿಂತ ಸಾಧನೆ ಬೇಕು. ನಾವೆಲ್ಲರೂ ಆ ಕಡೆ ಗಮನ ಕೊಡೋಣ ಅಂತ ಹೇಳ್ತೀನಿ.